ಮನೆ ಕಟ್ಬೇಕಾದ್ರೆ ಅದ್ರ ಮುಂದೆ ಏನಾದ್ರೂ ಅರಳಿ ಮರ ಇದ್ರೆ ಕಡ್ದು ಬಿಟ್ಟು ಮನೆ ಕಟ್ಬಿಡ್ತಾರೆ ಈ ಸಿಮೆಂಟ್ ಇಟ್ಟಿಗೆ ಇವು ಕಬ್ಬಳ ಇಟ್ಕೊಂಡಿರುವಂತವ ಅವು ನಮ್ಗೆ ಆಮ್ಲಜನಕವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಆ ಆತರದ್ದೆಲ್ಲ ಪರಿಕಲ್ಪನೆವೇ ಇಲ್ಲ ಅವ್ರಿಗೆ ಅಯ್ಯಯ್ಯೋ ಪ್ರಕೃತಿನೆಲ್ಲ ಹಾಳು ಮಾಡ್ಬಿಟ್ಟು ನಾವ್ ಏನ್ರಿ ಈ ದರಿದ್ರ ಆ ಮನೆ ಈ ಮನೆ ಬಂಗ್ಲೆಗಳು ಅಂತ ಕಟ್ಕೋತಾ ಇದೀವಿ ಅಂತ ಅಂದ್ಬಿಟ್ಟು ಅನ್ಸ್ಬಿಡ್ತೇವೆ ಕಟ್ಟಡ ನಿರ್ಮಾಣಕ್ಕೋಸ್ಕರ ಅಲ್ಲಿರುವಂತಹ ಪ್ರಾಕೃತಿಕ ವಾತಾವರಣವನ್ನು ನಾಶ ಮಾಡ್ತಾ ಇರೋದ್ರಿಂದ ಕೊನೆಯುವ ತೋಳುಗಳ ಹಿಂದೆ ಬಗಲ ಕಿಂಡಿಗಳಲ್ಲಿ ನೀಲಿ ಹೊತ್ತಿ ಉರಿದರೆ ಏನು ಎಲ್ಲರಿಗೆ ನಮಸ್ಕಾರ ನಾನು ವೆಂಕಟೇಶ್ ಕೆ ಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಚತುರ್ಮಾಸದ ಬಿ ಸಿ ಎ ಮಕ್ಕಳಿಗೆ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಿರುವಂತಹ ಒಂದು ವಿಶೇಷವಾದಂತಹ ಪದ್ಯ ಕಟ್ಟಡದ ಕೆಲಸಗಾರರು ಅನ್ನುವಂತಹ ಒಂದು ವಿಶೇಷವಾದ ಪದ್ಯವನ್ನು ಕುರಿತು ಮಾತಾಡೋವನ್ನಿದ್ದೀನಿ ಬನ್ನಿ ಮೊದಲು ಎಚ್ ಎಸ್ ಶಿವಪ್ರಕಾಶ್ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ ಕವಿ ಪರಿಚಯ ಎಚ್ ಎಸ್ ಶಿವಪ್ರಕಾಶ್ ಎಚ್ ಎಸ್ ಶಿವಪ್ರಕಾಶ್ ಅವರು ಸಾರಿ ದಸರಾ ಕವಿಗೋಷ್ಠಿಗೆ ಬಂದಾಗ ಅಧ್ಯಕ್ಷತೆಯನ್ನು ವಹಿಸಿದ್ದಾಗ ನಾನು ಅವರು ಅಧ್ಯಕ್ಷತೆ ವಹಿಸಿರುವಂಥ ಕವಿಗೋಷ್ಠಿಯಲ್ಲಿ ಕವನವನ್ನು ವಾಚನ ಮಾಡಿದ್ದೆ ಆ ಸಂದರ್ಭದ ಚಿತ್ರ ಇದು ಬಹಳ ಅದ್ಭುತವಾದಂಥ ಭಾಷಣಕಾರರು ವಾಗ್ಮಿ ವಿದ್ವಾಂಸರು ಕೂಡ ಅವರು ಇಂಗ್ಲಿಷ್ ಭಾಷೆಯಲ್ಲಿ ಅವರು ಎಮ್ ಎ ಮಾಡಿಕೊಂಡಿದ್ದವರು ಆಮೇಲೆ ಇಂಗ್ಲಿಷ್ ಪ್ರಾಧ್ಯಾಪಕರು ಆಂಗ್ಲ ಪ್ರಾಧ್ಯಾಪಕರು ಕೂಡ ಅವರು ಪ್ರಗತಿಪರ ಮನೋಭಾವದ ಚಿಂತಕ ಎಂದೇ ನಾಡಿನಾದ್ಯಂತ ಹೆಸರು ಗಳಿಸಿರುವ ಎಚ್ ಎಸ್ ಶಿವಪ್ರಕಾಶರ ಪೂರ್ಣ ಹೆಸರು ಉಲ್ಕುಂಟ ಮಠ ಶಿವಮೂರ್ತಿ ಶಾಸ್ತ್ರಿ ಶಿವಪ್ರಕಾಶ್ ಎಂದು ಇವರು ಪೂರ್ಣ ಎಚ್ ಎಸ್ ಶಿವಪ್ರಕಾಶ್ ಅಂತಂದರೆ ಏನು ಪೂರ್ಣ ಹೆಸರು ಅಂತಂದ್ರೆ ನೋಡಿ ಉಲ್ಕುಂಟ ಮಠ ಶಿವಮೂರ್ತಿ ಶಾಸ್ತ್ರಿ ಶಿವಪ್ರಕಾಶ್ ಅಂತ ಇವರ ಪೂರ್ಣ ಹೆಸರು ಎಚ್ ಎಸ್ ಶಿವಪ್ರಕಾಶ್ ಅಂತಂದರೆ ಎಚ್ ಎಸ್ ಶಿವಪ್ರಕಾಶ್ ರವರು ಹದಿನೈದು ಜೂನ್ ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ ಇವರು ಹುಟ್ಟಿದ ಊರು ಬೆಂಗಳೂರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇವರು ಜನಿಸ್ತಾರೆ ತಂದೆ ಶಿವಮೂರ್ತಿ ಶಾಸ್ತ್ರಿ ಅವರು ಪ್ರಖ್ಯಾತ ಲಿಂಗಾಯತ ವಿದ್ವಾಂಸರಾಗಿದ್ದು ಮೈಸೂರು ಮಹಾರಾಜರ ಅಡಿಯಲ್ಲಿ ಸೇವೆ ಸಲ್ಲಿಸಿದವರು ಅಂತ ಇವರು ತಮ್ದೆ ಪ್ರಖ್ಯಾತ ಲಿಂಗಾಯತ ವಿದ್ವಾಂಸರಾಗಿದ್ರಂತೆ ಆದ್ಮೇಲೆ ಮೈಸೂರು ರಾಜರ ಆಡಳಿತದಲ್ಲಿ ಇವರು ವಿದ್ವಾಂಸರಾಗಿ ಆಡಳಿತಗಾರರಾಗಿ ಕೆಲಸ ಮಾಡಿದ್ರು ಇವರು ಮುಂದಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಅಧ್ಯಾಪಕರಾಗಿ ನೇಮಕ ಹೊಂದಿ ಬೆಂಗಳೂರು ಮತ್ತು ತುಮಕೂರು ಜಿಲ್ಲೆಯ ವಿವಿಧ ಕಾಲೇಜುಗಳಲ್ಲಿ ಸುಮಾರು ಎರಡು ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದರು ಸರಿಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಇಂಗ್ಲಿಷ್ ಎಮ್ ಎ ಪದವಿಯನ್ನು ಪಡ್ಕೊಳ್ತಾರೆ ಮೇಲೆ ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಬೇರೆ ಬೇರೆ ಊರುಗಳಲ್ಲಿ ಇವರು ಉಪನ್ಯಾಸಕ ವೃತ್ತಿಯನ್ನ ಆರಂಭಿಸ್ತಾರೆ ಮಾಡ್ತಾರೆ ಇಪ್ಪತ್ತು ವರ್ಷಗಳ ಕಾಲ ಟ್ಯಾಗೋರ್ ಸೆಂಟರ್ ಎಂದು ಕರೆಯಲ್ಪಡುವ ಬರ್ಲಿನ್ನಲ್ಲಿರುವ ನಲ್ಲಿರುವ ಸಾಂಸ್ಕೃತಿಕ ಕೇಂದ್ರದ ಮುಖ್ಯಸ್ಥರಾಗಿದ್ದ ಎಚ್ ಎಸ್ ಶಿವಪ್ರಕಾಶ್ ರವರು ಭಾರತೀಯ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಶನ್ಸ್ ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಬಹಳ ಸಂತೋಷವಾದ ವಿಷಯವೆಲ್ಲ ಎಚ್ ಎಸ್ ಶಿವಪ್ರಕಾಶ್ ರವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಮ್ಮ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಮಿಲರೇಪಾ ಎಂಬ ಹೆಸರಿನಲ್ಲಿ ಮೊದಲ ಕವನ ಸಂಕಲನವನ್ನ ಪ್ರಕಟಿಸುತ್ತಾರೆ ಇಪ್ಪತ್ ಮೂರನೇ ವಯಸ್ಸಿನಲ್ಲೇ ಇವರು ಮಿಲರೇಪ ಅನ್ನುವಂತಹ ಹೆಸರಿನಲ್ಲಿ ಮೊದಲ ಕವನ ಸಂಕಲನವನ್ನು ಪ್ರಕಟಿಸ್ತಾರೆ ಎಚ್ ಎಸ್ ಶಿವಪ್ರಕಾಶ್ ಅವರು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಇವರ ಎರಡನೇ ಕವನ ಸಂಕಲನ ಮಳೆ ಬಿದ್ದ ನೆಲದಲ್ಲಿ ಎಂಬ ಹೆಸರಿನಿಂದ ಪ್ರಕಟವಾಗಿ ಅಪಾರ ಜನಪ್ರೀತಿಯನ್ನು ಪಡೆಯುತ್ತದೆ ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ಇವರ ಎರಡನೇ ಕವನ ಸಂಕಲನ ಮಳೆ ಬಿದ್ದ ನೆಲದಲ್ಲಿ ಎನ್ನುವಂಥದ್ದು ಪ್ರಕಟ ಆಗಿ ಅಪಾರ ಜನಮಣ್ಣನಿಗೆ ಪಾತ್ರ ಆಗುತ್ತೆ ಮುಂದಿಟ್ಟು ನೋಡೋಣ ಕವನ ಸಂಕಲನಗಳು ಇವರು ಸಾಕಷ್ಟು ಕವನ ಸಂಕಲನಗಳನ್ನು ಬರೆದಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಅನುಕ್ಷಣ ಚರಿತೆ ಸೂರ್ಯ ಜಲ ಮಳೆಯ ಮಂಟಪ ಮತ್ತೆ ಮತ್ತೆ ಮಬ್ಬಿನ ಹಾಗೆ ಕಣಿವೆ ಆಸಿ ಮರುರೂಪಗಳು ನನ್ನ ಮೈ ನಾಗಾರ ನವಿಲು ನಗರ ಮಾತು ಮಂತ್ರವಾಗುವವರೆಗೆ ಮರೆತು ಹೋದ ದೊಂಬರಾಕೆ ಮಾಗಿ ಪರ್ವ ಐ ಕೀಫ್ ಇಸಲ್ ಆಫ್ ರುದ್ರ ಅನ್ನುವಂತ ಈ ಇಷ್ಟು ಕೃತಿಗಳನ್ನೆಲ್ಲ ಅವರು ಬರಿತಾ ಹೋಗ್ತಾರೆ ಬಹಳ ಸೊಗಸಾಗಿದೆ ಏನು ವಚನಗಳನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿರುವಂತಹ ಹೆಗ್ಗಳಿಕೆಯೂ ಕೂಡ ಇವರಿದೆ ಮುಂದಕ್ಕೆ ನೋಡೋಣ ಎಚ್ ಎಸ್ ಶಿವಪ್ರಕಾಶ್ ರಾವ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಹಾಚೈತ್ರ ಎಂಬ ಹೆಸರಿನಲ್ಲಿ ತಮ್ಮ ಮೊದಲ ನಾಟಕವನ್ನು ರಚಿಸಿದರು ಮಹಾಚೈತ್ರ ಒಂದು ಕಾಲಕ್ಕೆ ಬಹಳ ದೊಡ್ಡ ಹೆಸರಾಯಿತು ಇದು ವಚನಕಾರ ಇದ್ದಂತ ಕಾಲದಲ್ಲಿ ಬಸವಣ್ಣನವರನ್ನ ಕುರಿತು ಬರೆದಂಥ ಒಂದು ವಿಶೇಷವಾದಂತ ನಾಟಕ ಇದು ಮಹಾಚೈತ್ರ ಎಂಬ ಹೆಸರಿನಲ್ಲಿ ತಮ್ಮ ಮೊದಲ ನಾಟಕವನ್ನು ರಚಿಸ್ತಾರೆ ಇದು ಹನ್ನೆರಡನೇ ಶತಮಾನದ ವೀರಶೈವ ಸಂತ ಬಸವಣ್ಣನ ಜೀವನ ಮತ್ತು ಆ ಸಮಯವನ್ನು ಕುರಿತದ್ದಾಗಿದೆ ನಾಟಕ ಕೃತಿಗಳು ಸುಲ್ತಾನ್ ಟಿಪ್ಪು ಶೇಕ್ಸ್ಪಿಯರ್ ಸ್ವಪ್ನ ನೌಕೆ ಮಂಟೆಸ್ವಾಮಿ ಕಥಾ ಪ್ರಸಂಗ ಮಾದಾರಿ ಮಾದಯ್ಯ ಮಧುರೇಕಾಂಡ ಮಾಧುರಿ ಮಾತೃಕ ಮಕರಚಂದ್ರ ಚಸ್ಸಂದ್ರ ಮದುವೆ ಹೆಣ್ಣು ಕಿಂಗ್ಲಿಯರ್ ಮಲ್ಲಮ್ಮನ ಮನೆ ಹೋಟ್ಲು ಈ ತರದ ಕೃತಿಗಳನ್ನ ಇವರು ಬರಿತಾ ಹೋಗ್ತಾರೆ ಮುಂದಕ್ಕೆ ಇಷ್ಟೆಲ್ಲ ಇಷ್ಟೆಲ್ಲಾ ಸಾಹಿತ್ಯಿಕ ಸಾಧನೆ ಮಾಡಿರುವ ಎಚ್ ಎಸ್ ಶಿವಪ್ರಕಾಶ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ದುಬೈ ಧ್ವನಿ ಶ್ರೀರಂಗ ಪ್ರಶಸ್ತಿ ಸೇರಿದಂತೆ ಇನ್ನೂ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ ನಮ್ಮ ಎಚ್ ಎಸ್ ಶಿವಪ್ರಕಾಶ್ ಅವರನ್ನು ವಸ್ತು ಆಶಯ ಕಟ್ಟಡದ ಕೆಲಸಗಾರರು ಅನ್ನುವಂತಹ ಈ ಕವಿತೆಯ ಆಶಯ ಏನು ಯಾವ ಸಂದೇಶವನ್ನು ನಮಗೆ ತಲುಪಿಸ್ಲಿಕ್ಕೆ ಈ ಪಥ್ಯ ನಿಂತಿದೆ ಯಾವ ಹಿನ್ನೆಲೆಯಲ್ಲಿ ಅಥವಾ ಯಾವ ಆಲೋಚನೆಯನ್ನು ಇಟ್ಕೊಂಡು ಎಚ್ ಎಸ್ ಶಿವಪ್ರಕಾಶ್ ಅವರು ಈ ಕವಿತೆಯನ್ನು ಬರೆದ್ರು ಆ ಥರದ್ದೊಂದು ಯಾವ ತುರ್ತು ಅವರ ಭಾವನೆಗಳನ್ನ ಕಾಡ್ತಿತ್ತು ಅನ್ನುವಂಥದ್ದು ನೋಡೋಣ ನಗರ ಪ್ರದೇಶದ ವಾಣಿಜ್ಯ ಸಂಸ್ಕೃತಿಯ ನಿರರ್ಥಕತೆಯನ್ನು ಹೇಳುವ ಜೊತೆಯಲ್ಲಿ ಕೂಲಿ ಕಾರ್ಮಿಕರ ಬದುಕು ಭಾವನೆಯನ್ನು ಬಿಂಬಿಸುವ ಕವನ ಇದಾಗಿದೆ ಇದು ನೆನ್ಪಲ್ಲಿ ಇಟ್ಕೋಬೇಕು ಏನು ಈ ಕವಿತೆಯ ವಸ್ತು ಅಂತಂದ್ರೆ ನಗರ ಪ್ರದೇಶದ ವಾಣಿಜ್ಯ ಸಂಸ್ಕೃತಿಯ ನಿರರ್ಥಕತೆಯನ್ನು ಈಗ ಬಿಸ್ನೆಸ್ ಕಲ್ಚರ್ ಇದೆಯಲ್ಲ ಆ ಬಿಸ್ನೆಸ್ ಕಲ್ಚರ್ನ ಅವಿವೇಕವನ್ನ ಕುರಿತು ಮಾತಾಡ್ತಾ ಇರೋದು ಅದ್ರ ಜೊತೆಯಲ್ಲೇ ಕೂಲಿ ಕಾರ್ಮಿಕರ ಬದುಕು ಭಾವನೆಯನ್ನ ಕುರಿತು ಇವ್ರು ಮಾತಾಡ್ತಾ ಇರೋದು ಕೂಲಿ ಕಾರ್ಮ ಅಂದ್ರೆ ನಗರ ಪ್ರದೇಶಗಳಲ್ಲೇ ಈಗ ಉದಾಹರಣೆಗೆ ಬೆಂಗಳೂರು ಇವ್ರು ಬೆಂಗಳೂರಿನಲ್ಲೇ ಹುಟ್ಟಿದ್ದು ಸಾಕಷ್ಟು ಕಾಲ ಬೆಂಗಳೂರಲ್ಲೇ ಕಳೆದ್ರು ನವದೆಹಲಿಯಲ್ಲಿ ಕಳೆದಿದ್ರು ಆ ಬ ನಗರ ಪ್ರದೇಶದ ವಾತಾವರಣವನ್ನ ನೋಡ್ತಾ ಇದ್ರಲ್ಲ ಅಂತಹ ಸಂದರ್ಭದಲ್ಲಿ ಕಟ್ಟಡದ ಕೂಲಿ ಕಾರ್ಮಿಕರನ್ನ ಗಮನಿಸಿದ್ದಾರೆ ಸೂಕ್ಷ್ಮವಾಗಿ ನೋಡಿ ಒಬ್ಬ ಕವಿಯಾದವನಿಗೆ ಸಮಾಜದಲ್ಲಿ ಇರುವಂತಹ ಆ ತರದ್ದೆಲ್ಲ ಸೂಕ್ಷ್ಮಗಳನ್ನ ಗಮನಿಸಿ ಬರೆಯುವಂತ ಶಕ್ತಿಯನ್ನು ಇಟ್ಕೊಂಡಿರ್ಬೇಕು ಆ ಒಂದು ಸೂಕ್ಷ್ಮ ಮನಸ್ಥಿತಿ ನಮ್ಮ ಎಚ್ ಎಸ್ ಶಿವಪ್ರಕಾಶ್ ಅವ್ರಿಗೆ ಇದ್ದಿದ್ದಕ್ಕೆ ಕಟ್ಟಡದ ಕೆಲಸಗಾರರು ಅನ್ನುವಂಥ ಒಂದು ಅದ್ಭುತವಾದಂತ ಈ ಕವಿತೆ ಬಂತು ಆ ಕಟ್ಟಡ ಕೆಲಸಗಾರರ ಅಂತರಂಗದ ನೋವು ಇವೆಲ್ಲವೂ ಕೂಡ ಗೊತ್ತಾಗುತ್ತೆ ನಮಗೆ ಹಳ್ಳಿಗಳ ಸಂಸ್ಕೃತಿ ಗ್ರಾಮೀಣ ಸಗಡು ನಾಶವಾಗಿ ಜಾಗತೀಕರಣ ಮತ್ತು ಆಧುನೀಕರಣದ ಸ್ಥಂತರದಲ್ಲಿ ನಗರ ಜನಜೀವನ ಹೇಗೆ ಮಾನವೀಯತೆಯನ್ನು ಕಳೆದುಕೊಳ್ಳುತ್ತಿದೆ ಎಂಬುದನ್ನು ಧ್ವನಿಪೂರ್ಣವಾಗಿ ಚಿತ್ರಿಸುತ್ತದೆ ರೀ ನಾವು ಅಪ್ಡೇಟ್ ಆಗೋದು ಅಂತ ಮಾತಾಡ್ತಿರ್ತೀವಿ ಸೊಫೋಸ್ಟಿಕೇಟೆಡ್ ಪೀಪಲ್ ಅಂತ ಅನ್ಸ್ಕೊಂಡವರು ಹಾಗೆ ಬದುಕಿದ್ರೇನೆ ನಮ್ಮ ಸ್ಟೇಟಸ್ ಎಲ್ಲವೂ ಕೂಡ ಗಟ್ಟಿಯಾಗಿರುತ್ತೆ ಅಂತ ಭಾವಿಸ್ಕೊಳ್ತಾ ಇರೋ ಕಾಲದಲ್ಲಿ ಮಾನವೀಯತೆ ಅನ್ನುವಂಥದ್ದು ವಿಮ್ಯಾನಿಸಮ್ ಅನ್ನುವಂಥದ್ದು ಸತೋಗ್ತಾ ಇದೆ ಅನ್ನುವಂತಹ ಕಾಳಜಿಯನ್ನ ಇಟ್ಕೊಳ್ಬೇಕು ನಾವು ಅಂತ ಅಪ್ಪ ನಾವು ನಮ್ಮ ಅಂತರಂಗದಲ್ಲಿ ಇರುವಂತಹ ಕೊಂದ್ಕೊಂಡು ದೊಡ್ಡವರಾಗಿ ಬದುಕೋತಿದ್ಯಲ್ಲ ಅದು ಅವಿವೇಕ ಅಂತ ಆತರದ್ದೇನು ಬೇಕಾಗಿಲ್ಲ ಇನ್ನೊಬ್ಬರ ನೋವಿಗೆ ಮಿಡಿಯುವಂತಹ ಅಂತಃಕರಣವನ್ನು ನಾವು ಯಾವ ಕಾಲಕ್ಕೂ ಇಟ್ಕೊಂಡಿರ್ಬೇಕು ಅಂತ ಹೇಳೋದು ಅದಕ್ಕೆ ಹೇಳೋದು ನೋಡಿ ಹಳ್ಳಿಗಳ ಸಂಸ್ಕೃತಿ ಹಳ್ಳಿಗಳ ಸಂಸ್ಕೃತಿ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಹಳ್ಳಿ ಗ್ರಾಮೀಣ ಸಂಸ್ಕೃತಿ ಅನ್ನುವಂಥದ್ದು ನೆರೆವರೆಗೆ ಆಗಬೇಕು ಅಂತ ಹೇಳೋದು ಹಳ್ಳಿ ಸಂಸ್ಕೃತಿಯಲ್ಲಿ ಮಾತ್ರ ಆ ಥರದ್ದು ಹೇಳೋದು ನಗರ ಸಂಸ್ಕೃತಿಯಲ್ಲಿ ನಾವಷ್ಟೇ ನಾವಷ್ಟೇ ಅಂತ ಹೇಳ್ತಾ ಇರ್ತಾರೆ ನಾನ್ ಚೆನ್ನಾಗಿರ್ಬೇಕು ಅಂತ ಹೇಳ್ತಿರ್ತಾರೆ ಹಳ್ಳಿಗಳಲ್ಲ ನಾವೆಲ್ಲರೂ ಚೆನ್ನಾಗಿರ್ಬೇಕು ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನುವಂಥ ಕಲ್ಪನೆಯನ್ನ ಹಳ್ಳಿ ಸಂಸ್ಕೃತಿಯಲ್ಲಿ ಇರುತ್ತೆ ಗ್ರಾಮೀಣ ಸೊಗಡು ನಾಶವಾಗಿ ನೋಡಿ ಹಳ್ಳಿ ಸಂಸ್ಕೃತಿ ಆಗಿರ್ಬೋದು ಅಥವಾ ಗ್ರಾಮೀಣ ಸೊಗಡು ಇವೆಲ್ಲವೂ ಕೂಡ ನಾಶವಾಗಿ ಈಗ ಜಾಗತೀಕರಣ ಆಧುನೀಕರಣದ ಚಂತರದಲ್ಲಿ ನಗರ ಜನಜೀವನ ಹೇಗೆ ಮಾನವೀಯತೆಯನ್ನು ಕಳೆದುಕೊಳ್ಳುತ್ತಿದೆ ಎಂಬುದನ್ನು ಧ್ವನಿಪೂರ್ಣವಾಗಿ ಚಿತ್ರಿಸುತ್ತದೆ ಕವಿಗೆ ನಗರ ಪ್ರದೇಶವು ಸ್ಮಶಾನದಂತ ಕಂಡಿದೆ ಕವಿಗೆ ನಗರ ಪ್ರದೇಶ ಸ್ಮಶಾನದ ಹಾಗೆ ಕಂಡಿದೆ ಏನು ಅಂತಂದ್ರೆ ಬದುಕಿನ ಪಯಣವನ್ನ ಮುಗಿ ಆಮೇಲೆ ಸ್ಮಶಾನದಲ್ಲಿ ಎಲ್ಲರೂ ಅಲ್ಲ ಅಂತಿಮವಾದ ನಿಲ್ದಾಣ ಅದೇ ಆಗಿದ್ರು ಕೂಡ ಯಾರು ಅಲ್ಲಿ ಇರಬೇಕು ಅಂತ ಬಯಸಲ್ಲ ಆಮೇಲೆ ಆ ವಾತಾವರಣ ಅನ್ನುವಂಥದ್ದು ಲವಲವಿಕೆಯಿಂದ ಇರಲ್ಲ ಏನೋ ನಮ್ಮ ಅಂತಿಮ ಪ್ರಯಾಣ ಮಾಡುವಂತ ಅಥವಾ ಪ್ರಯಾಣಕ್ಕೆ ಸಿದ್ಧ ಆಗುವಂತ ಜಾಗ ಅದು ಅಂತ ವಾತಾವರಣ ನಮ್ಗೆ ಆಶಾದಾಯಕವಾಗಿರಲ್ಲ ಅಂತ ಹೇಳ್ತಾ ಇರೋದು ಆ ತರದ್ದೊಂದು ಬದುಕು ನಗರ ಪ್ರದೇಶದಲ್ಲಿ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರೋದು ಸ್ಮಶಾನ ಸ್ಮಶಾನ ಲವಲವಿಕೆಯಿಂದ ಇರೋದಿಲ್ಲ ನೋಡಿ ಅದನ್ನೇ ಹೇಳ್ತಾ ಇರೋದು ಕವಿಗೆ ನಗರ ಪ್ರದೇಶವು ಸ್ಮಶಾನದಂತೆ ಕಂಡಿದೆ ಸ್ಮಶಾನವು ಹೇಗೆ ಜೀವಂತಿಕೆ ಇಲ್ಲದೆ ಬರಡು ಬರಡಾಗಿ ಅರೆಬೆಂದ ಕರಡುಗಳ ನಡುವಿನ ಬೂದಿಯಾಗಿ ಕಾಣಿಸ್ತದೆಯೋ ಹಾಗೆಯೇ ನಗರ ಜೀವನವೂ ಕೂಡ ಜೀವಂತಿಕೆಯನ್ನು ಕಳೆದುಕೊಂಡಿದೆ ಎನ್ನುತ್ತಾರೆ ಏನೋ ಇದು ರಕ್ತ ರಕ್ತ ಸಂಬಂಧಗಳಿಗೆ ಬೆಲೆ ಇರೋದಿಲ್ಲ ಪ್ರೀತಿ ಪ್ರೇಮಗಳಿಗೆ ಬೆಲೆ ಇರೋಲ್ಲ ಸ್ನೇಹ ಪ್ರೀತಿಗಳಿಗೆ ಬೆಲೆ ಇರೋದಿಲ್ಲ ಬರೀ ಬಿಸ್ನೆಸ್ ಮೈಂಡೆಡ್ ಆಗೇ ಇರ್ತಾರೆ ವ್ಯವಹಾರಿಕ ಜೀವನವನ್ನ ನೋಡ್ತಿರ್ತವೆ ದುಡ್ಡೇ ಅವ್ರಿಗೆ ಬಹಳ ಮುಖ್ಯ ಆಗೋಗಿರುತ್ತೆ ವ್ಯವಹಾರವೇ ಮುಖ್ಯ ಆಗೋಗಿರುತ್ತೆ ಅದನ್ನ ಹೇಳ್ತಾ ಇರೋದು ನಗರ ಪ್ರದೇಶಗಳು ಜೀವಂತಿಕೆಯನ್ನ ಕಳ್ಕೊಂಡಿರ್ತಾವೆ ಅಂತ ಅವ್ರಿಗೆ ಯಾರು ಯಾರ ಸತ್ ಇದ್ದಾರೆ ಸತ್ ಅಂದ್ರೂ ಕೂಡ ಯಾವ ಭಾವನೆಗಳು ವ್ಯಕ್ತ ಆಗಲ್ಲ ಅಯ್ಯೋ ಹೋದವ್ರು ಹೋದ್ರು ಹೋಗ್ಲಿ ಅಂತ ಕಣ್ಣೀರ್ ಹಾಕೋದಕ್ಕೆ ಪುರ್ಸೋತಿರಲ್ಲ ಅವ್ರಿಗೆ ಸ್ವಂತದವರೇ ಸತ್ತೋದ್ರು ಕೂಡ ಕಣ್ಣೀರ್ ಹಾಕೋದಕ್ಕೆ ಪುರ್ಸೋತಿರಲ್ಲ ಅಷ್ಟರ ಮಟ್ಟಿಗೆ ಅವರು ಬಿಸ್ನೆಸ್ ಮೈಂಡ್ ಆಗಿರ್ತಾರೆ ಆ ರೀತಿಯಾಗಿ ನಗರ ಪ್ರದೇಶ ಅವರನ್ನು ಬದಲು ಮಾಡಿಬಿಟ್ಟಿರುತ್ತೆ ಅಂತ ಹೇಳ್ತಾರೆ ಮುಂದಕ್ಕೆ ನೋಡೋಣ ಸಮುದ್ರದಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳು ಮೀನು ಸೇರಿದಂತೆ ಸಣ್ಣ ಪುಟ್ಟ ಎಲ್ಲ ಜೀವಿಗಳನ್ನೂ ನುಂಗಿ ಹಾಕುವಂತೆ ನಗರ ಪ್ರದೇಶದ ಪ್ರಾಕೃತಿಕ ಪರಿಸರವನ್ನು ಸಿಮೆಂಟಿನ ಕಟ್ಟೆಗಳು ನುಂಗಿ ಹಾಕಿವೆ ಸಮುದ್ರ ನೋಡಿ ಎಷ್ಟು ಚೆನ್ನಾಗಿ ಇರುವಂತಹ ಉಪಮೆಯನ್ನ ಕೊಡ್ತಾರೆ ಸಮುದ್ರದಲ್ಲಿ ಬಹಳ ದೊಡ್ಡ ಜೀವಿ ಯಾವುದೊಂದು ತಿಮಿಂಗಲ ಅದು ಸಮುದ್ರದಲ್ಲಿ ಇರುವಂತಹ ಸಣ್ಣ ಸಣ್ಣ ಮೀನುಗಳನ್ನೆಲ್ಲ ನುಂಗಾಕ್ಬಿಡುತ್ತೆ ಬಿಡುತ್ತೆ ತಿನ್ಕೊಂಡ್ಬಿಡುತ್ತೆ ಹಾಗೇನೆ ನಗರ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಮಹಲ್ಗಳನ್ನ ಕಟ್ಟೋದಕ್ಕೋಸ್ಕರ ದೊಡ್ಡ ದೊಡ್ಡ ಬಂಗಲುಗಳನ್ನ ಕಟ್ಟುವುದಕ್ಕೋಸ್ಕರ ಇವರು ಪ್ರಾಕೃತಿಕ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಮರಗಳನ್ನ ಕತ್ತರಿಸ್ತಾ ಇದ್ದಾರೆ ನಾನೇ ಅನೇಕ ಉದಾಹರಣೆಗಳನ್ನು ನೋಡಿದ್ದೀನಿ ಅರಳಿ ಮರ ಅರಳಿ ಮರವನ್ನ ಅರಳಿ ಮರ ಎಷ್ಟು ಮುಖ್ಯ ಅನ್ನುವಂಥದ್ದು ನಮ್ಗೆ ಈಗ ಕೊರೋನಾ ಕರೋನಾ ಕಾಲಘಟ್ಟದಲ್ಲೆಲ್ಲ ಗೊತ್ತಾಗಿದೆ ಅಂದ್ರೆ ಆಮ್ಲಜನಕವನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ಸಸ್ಯಗಳಲ್ಲಿ ಮರ ಗಿಡಗಳಲ್ಲಿ ಅದು ಶ್ರೇಷ್ಠವಾದದ್ದು ಅಂತ ಮಾತಾಡ್ತಾರೆ ವಿಜ್ಞಾನಿಗಳು ಕೂಡ ಮನೆ ಕಟ್ಬೇಕಾದ್ರೆ ಅದ್ರ ಮುಂದೆ ಏನಾದ್ರು ಅರಳಿ ಮರ ಇದ್ರೆ ಕಡಿದು ಬಿಟ್ಟು ಮನೆ ಕಟ್ಬಿಡ್ತಾರೆ ಈ ಸಿಮೆಂಟ್ ಇಟ್ಟಿಗೆ ಇವು ಕಬ್ಬಾ ಇಟ್ಕೊಂಡಿರುವಂತವ ಅವು ನಮ್ಗೆ ಆಮ್ಲಜನಕವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಆ ಆತರದೆಲ್ಲ ಪರಿಕಲ್ಪನೆ ಇಲ್ಲ ಅವ್ರಿಗೆ ನಾವು ಚೆನ್ನಾಗಿರ್ಬೇಕು ಚೆನ್ನಾಗಿರೋ ಮನೆ ಕಟ್ಟಿಸ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರ ಸಮುದ್ರದಲ್ಲಿ ಹೇಗೆ ದೊಡ್ಡ ದೊಡ್ಡ ತಿಮಿಂಗಲಗಳು ಸಣ್ಣ ಸಣ್ಣ ಮೀನುಗಳನ್ನ ನುಂಗಿ ಬದುಕ್ತವೋ ಹಾಗೇನೆ ನಗರ ಪ್ರದೇಶದ ಪ್ರಾಕೃತಿಕ ಪರಿಸರವನ್ನು ಸಿಮೆಂಟಿನ ಕಟ್ಟಡಗಳು ನುಂಗಿ ಹಾಕಿವೆ ಅಲ್ವಾ ಎಷ್ಟೋ ಒಳ್ಳೊಳ್ಳೆ ಈಗ ಆಮೇಲೆ ಒಂದು ಕಾಲಕ್ಕೆ ಕಬ್ಬನ್ ಪಾರ್ಕ್ ಅನ್ನ ಬೆಂಗಳೂರಿನ ಹೃದಯ ಭಾಗದಲ್ಲಿ ಕಬ್ಬನ್ ಪಾರ್ಕ್ ಇದೆ ಬಹಳ ಬಹಳ ಹಳೇ ಮರಗಳಿದ್ದಾವೆ ನೂರಾರು ವರ್ಷಗಳ ಹಿಂದಿನ ಹಿಂದಿನ ಕಾಲದ ಮರಗಳೆಲ್ಲವೂ ಇದ್ದಾವೆ ಸೊಂಪಾಗಿದ್ದಾವೆ ಅದನ್ನೆಲ್ಲ ಬಿಟ್ಟು ರಾಜಕಾರಣಿಗಳಿಗೆ ಐಷಾರಾಮಿ ಅಥವಾ ಕ್ವಾರ್ಟರ್ಸ್ ಕಟ್ಟಬೇಕು ಅಂತ ಒಂದ್ಸಾರಿ ಯೋಚನೆ ಮಾಡಿಬಿಟ್ಟಿದ್ರು ರಾಜಕಾರಣಿಗಳು ಆ ತರದ ವಿವೇಕಗಳನ್ನೆಲ್ಲ ಅವರು ಮೇಲಿಂದ ಮೇಲೆ ಯೋಚನೆ ಮಾಡ್ತಾನೆ ಇರ್ತಾರೆ ಬೆಂಗಳೂರಿನಲ್ಲಿ ರಾತ್ರೋ ರಾತ್ರಿ ಸೊಂಪಾಗಿ ಬೆಳೆದಿರುವಂಥ ಮರವನ್ನು ಕಡಿದು ಬೆಳಿಗ್ಗೆ ಹೊತ್ತಿಗೆ ಅದನ್ನ ನಿವೇಶನ ಮಾಡಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೂ ಯೋಜನೆ ಹಾಕ್ಬಿಟ್ಟಿದ್ದಾರೆ ಆ ಥರದೇ ಸಂದರ್ಭಗಳು ಅನ್ನೋನ ಕಂಡುಂಡಿದ್ದಂತಹ ಎಚ್ ಎಸ್ ಶಿವಪ್ರಕಾಶ್ ಅವರು ಇದನ್ನ ಹೇಳ್ತಾ ಹೋಗ್ತಾರೆ ಮರಗಳಿಲ್ಲ ಉತ್ತಮ ಗಾಳಿ ಇಲ್ಲ ನಿಶಬ್ದ ವಾತಾವರಣವಿಲ್ಲ ಕೆರೆ ತೊರೆಗಳಿಲ್ಲ ಸ್ವಚ್ಛ ಕುಡಿಯುವ ನೀರಿಲ್ಲ ಒಟ್ಟಾರೆ ಸುಂದರ ಪರಿಸರವಿಲ್ಲ ನಗರ ಪ್ರದೇಶದಲ್ಲಿ ಮರಗಳಿಲ್ಲ ಉತ್ತಮ ಗಾಳಿ ಇಲ್ಲ ಆದ್ರೆ ಎಲ್ಲ ಇಟ್ಟಿಗೆ ಕಲ್ಲು ಮಣ್ಣುಗಳಿಂದ ಸಿಮೆಂಟ್ಗಳಿಂದ ಕೂಡಿದಂತ ಕಟ್ಟಡ ಇರತ್ತೆ ಅಂತ ಹೇಳ್ತಾರೋದು ಸ್ವಚ್ಛವಾದಂತ ಕುಡಿಯೋ ನೀರು ಇರೋದಿಲ್ಲ ಕೆರೆ ತೊರೆಗಳಿರಲ್ಲ ಮರಗಳಿರಲ್ಲ ಉತ್ತಮ ಗಾಳಿ ಇರಲ್ಲ ಅಂತ ಅಂದ್ಬಿಟ್ಟು ನೊಂದ್ಕೊಂಡು ಹೇಳ್ತಾರೋದು ಇವೆಲ್ಲವನ್ನೂ ದೊಡ್ಡ ದೊಡ್ಡ ಕಟ್ಟಡಗಳು ಡಾಂಬರು ರಸ್ತೆಗಳು ಆವರಿಸಿಕೊಂಡಿವೆ ಇವೆಲ್ಲವನ್ನು ಆವರಿಸ್ಕೊಂಡಿರೋದು ದೊಡ್ಡ ದೊಡ್ಡ ಕಟ್ಟಡಗಳು ಡಾಂಬರು ರಸ್ತೆಗಳು ಇವು ಆವರಿಸಿಕೊಂಡ್ಬಿಟ್ಟಿದ್ದೇವೆ ಅಂತ ಹೇಳ್ತಾರದು ಫಲವತ್ತಾದ ಭೂಮಿಯನ್ನ ಆಕ್ರಮಿಸಿಕೊಂಡು ನೈಸ್ ರೋಡ್ ಅಂತ ಮಾಡ್ಬಿಟ್ರು ಎಷ್ಟೊಂದು ಅದೇ ಅದಕ್ಕೆ ಹೋರಾಟ ಎಲ್ಲ ಮಾಡಿದ್ರು ರೈತ ಪರ ಸಂಘಟನೆಗಳು ಪರಿಸರವಾದಿಗಳು ಇವರೆಲ್ಲರೂ ಕೂಡ ಇಲ್ಲ ಇಲ್ಲ ಬಹುತೇಕ ಕಾಡುಗಳು ನಾಶ ಆಗೋಗುತ್ತೆ ಅಂತ ಹೇಳ್ಬಿಟ್ರು ರಸ್ತೆ ಅಗಲೀಕರಣ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೇನೋ ರೈಲ್ ತರ್ತೀನಿ ಅಂತ ಅಂದ್ಬಿಟ್ಟು ಇನ್ನೇನೋ ಕಾರಣಕ್ಕೆ ಕಾಡುಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಅದು ಪರಮ ವಿವೇಕ ಆಮೇಲೆ ನಾಗೇಶ್ ಹೆಗಡೆ ಅವರಂತೂ ಪ್ರಬಲವಾಗಿ ವಿರೋಧಿಸ್ತಾರೆ ಇದನ್ನು ಪರಿಸರ ಬರಹಗಾರರು ಅವರು ಅವರದನ್ನೆಲ್ಲ ವಿವ ವಿವರಿಸಿ ವಿವರಿಸಿ ಹೇಳ್ತಾರೆ ಆದರೆ ಅದನ್ನ ಎಷ್ಟು ಜನ ಓದ್ತಾರೆ ಎಷ್ಟು ಜನ ಕೇಳಿಸ್ಕೋತಾರೆ ಅನ್ನೋದು ಮುಖ್ಯ ಇದು ನಗರ ಪ್ರದೇಶದ ಒಂದು ಮುಖವಾದರೆ ಕಟ್ಟಡ ರಸ್ತೆ ಮುಂತಾದವುಗಳನ್ನು ಬೆವರು ಸುರಿಸಿ ನಿರ್ಮಾಣದ ಕೂಲಿ ಕಾರ್ಮಿಕರ ಸ್ಥಿತಿಗತಿ ಮಾತ್ರ ಹೇಳುತ್ತಿರೋದಾಗಿದೆ ಅಂತ ಈ ಕಟ್ಟಡವನ್ನ ರಸ್ತೆಗಳನ್ನ ನಿರ್ಮಾಣ ಮಾಡುವಂತ ಆ ಕೂಲಿ ಕಟ್ಟಡ ಕೂಲಿ ಮಾಡ್ತಾರಲ್ಲ ಅವರು ಬದುಕನ್ನ ಕುರಿತು ಇವ್ರು ಮಾತಾಡ್ತಾ ಇರೋದು ಒಂದು ಇವರು ಕಟ್ಟಡವನ್ನು ನಿರ್ಮಾಣ ಮಾಡುವುದರಿಂದ ಪ್ರಕೃತಿಯ ಮೇಲೆ ಆಗುವಂತಹ ಪರಿಣಾಮ ಎಂಥದ್ದು ಮತ್ತು ಹಾಗೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಬಂದಿರುವಂತಹ ಜನಗಳ ಬದುಕು ಹೇಗಿದೆ ಅಂತ ಅಂದ್ಬಿಟ್ಟು ಇವರು ಮಾತಾಡ್ತಾರ್ದು ಬಹಳ ಸೊಕ್ಸಾಗಿದೆ ನೋಡಿ ದೊಡ್ಡ ದೊಡ್ಡ ಮಾಲುಗಳನ್ನು ಶ್ರಮವಹಿಸಿ ಕಟ್ಟುತ್ತಾರೆ ಆದರೆ ಗುಡಿಸಲುಗಳಲ್ಲಿ ಕೊಳಚೆ ಪ್ರದೇಶದಲ್ಲಿ ವಾಸಿಸುತ್ತಾರೆ ನೀರಿನ ಬದಲಿಗೆ ಕಷ್ಟವೆಂಬ ಬೆವರನ್ನೇ ಕುಡಿಯಬೇಕಾದ ಪರಿಸ್ಥಿತಿಯಲ್ಲಿರುವ ಈ ಕೂಲಿ ಕಾರ್ಮಿಕರ ಜೀವನ ಎಂದು ಹೇಳತೀರದಷ್ಟು ಹಾಳಾಗಿದೆ ಎಂದ ನಿಜವಾಗ್ಲೂ ನೀರಿನ ಬದಲು ಬೆವರನ್ನೇ ಕುಡಿಯೋಷ್ಟರ ಮಟ್ಟಿಗೆ ಇವರು ಶ್ರಮ ಜೀವಿಗಳು ಅಂತ ಹೇಳ್ತಾ ಇರೋದು ಎಷ್ಟು ಕಷ್ಟಪ ಆಮೇಲೆ ಇವರು ಕಷ್ಟವನ್ನು ಕೇಳೋರೇ ಇಲ್ಲಾಯ್ತಾ ಆ ಆ ಥರದೊಂದು ಪರಿಸ್ಥಿತಿ ಆಗೋಗಿದೆ ಪುಟ್ಟ ಕಂದಮ್ಮಗಳನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ಅತ್ತಾಗ ಮಾತ್ರ ಎದೆಹಾಲು ಕುಡಿಸುತ್ತಾ ಮರಳು ಜಲ್ಲಿಕಲ್ಲಿನ ರಾಶಿಯ ಮೇಲೆ ಆಟವಾಡಲು ಬಿಟ್ಟು ಮಹಡಿ ಮಹಲು ಕಟ್ಟುವ ಕಾಯಕದಲ್ಲಿ ನಿರತರಾದ ಕೂಲಿ ಕಾರ್ಮಿಕರ ಜೀವನಕ್ಕೆ ನಗರ ಪ್ರದೇಶದಲ್ಲಿ ಯಾವ ಸವಲತ್ತುಗಳೂ ಲಭ್ಯವಿಲ್ಲ ಎಂಬ ಬೇಸರವನ್ನು ಕವಿ ವ್ಯಕ್ತಪಡಿಸುತ್ತಾರೆ ಒಬ್ಬ ತಾಯಿ ನೋಡಿ ಹಸಿ ಬಾಣಂತಿ ಅವಳು ಮನೆಯಲ್ಲಿ ಇರಬೇಕು ಆರೋಗ್ಯ ಜೋಪಾನ ಮಾಡ್ಕೊಳ್ಬೇಕು ಪೌಷ್ಟಿಕವಾದ ಆಹಾರವನ್ನು ತಿನ್ಬೇಕು ಅಂತೆಲ್ಲ ಅನ್ಕೊಂಡಿದ್ದೀವಿ ನಾವು ಅಂಥಳು ಹಸಿಗೂಸನ್ನ ಹಸುಗೂಸನ್ನ ತನ್ನ ಸೆರಗಿನಲ್ಲಿ ಕಟ್ಕೊಂಡು ಬಂದು ಆ ಕೂಲಿಯನ್ನ ಮಾಡ್ತಿತ್ತಾಳೆ ಮಗು ಹೊತ್ತಾಗ ಎದೆಹಾಲನ್ನ ಉಣ್ಸೋದಕ್ಕೆ ಆತರಿತಿತ್ತಾಳೆ ಆಮೇಲೆ ಆ ವಾತಾವರಣ ಎಂಥದ್ದು ಕಲುಷಿತವಾದಂತಹ ವಾತಾವರಣ ಧೂಳು ಅಂದಾಯ್ತಾ ಸಿಮೆಂಟಿನ ಧೂಳು ಮಣ್ಣಿನ ಧೂಳು ಇಟ್ಕೆ ಧೂಳು ಈ ತರದವೆಲ್ಲ ಇರ್ತವೆ ಮಹಾ ಅಪಾಯ ಸ್ಥಳ ಅದು ಅಂತ ವಾತಾವರಣದಲ್ಲಿ ಆ ಮಕ್ಕಳು ಬೆಳೀತಿರ್ತವೆ ಆ ತಾಯಿ ಬದುಕ್ತಿತ್ತಳೆ ಬಡವ ಶ್ರೀಮಂತ ಉಳ್ಳವ ಇಲ್ಲದವರೆಂಬ ನಿತ್ಯ ನಿರಂತರ ತಾರತಮ್ಯವೇ ನಗರ ಸಂಸ್ಕೃತಿಯ ಕೇಂದ್ರ ಬಿಂದು ನೋಡಿ ಇದು ಚೆನ್ನಾಗಿದೆ ಉಳ್ಳವರು ಇಲ್ಲದವರು ಅನ್ನುವಂತ ಬಹಳ ದೊಡ್ಡ ತಾರತಮ್ಯ ನಗರ ಪರಿಸಲ್ ಇರುತ್ತೆ ಅಂತ ತಾರತಮ್ಯವೇ ನಗರ ಸಂಸ್ಕೃತಿಯ ಕೇಂದ್ರ ಬಿಂದು ನಗರ ಸಂಸ್ಕೃತಿಯ ಕೇಂದ್ರ ಬಿಂದು ಆಗೋಗಿದೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ನಾವೆಲ್ಲರೂ ಒಂದೇ ಅನ್ನುವಂತ ಸಂಸ್ಕೃತಿ ಹಳ್ಳಿಯ ಸಂಸ್ಕೃತಿ ಆಗಿದ್ರೆ ಗ್ರಾಮೀಣ ಸೊಗಳಾಗಿದ್ರೆ ನಗರ ಪ್ರದೇಶದ ಸಂಸ್ಕೃತಿ ಏನು ಅಂತಂದ್ರೆ ಬಡವ ಶ್ರೀಮಂತ ಉಳ್ಳವ ಇಲ್ಲದವರೆಂಬ ನಿತ್ಯ ನಿರಂತರ ತಾರತಮ್ಯ ಅದು ನಗರ ಸಂಸ್ಕೃತಿಯಾಗಿ ಉಳ್ಕೊಂಡ್ಬಿಟ್ಟಿದೆ ಅಂತ ಮಾತಾಡ್ತಾರೆ ಮುಂದ್ಕೋಣ ಕಟ್ಟಡದ ಕೆಲಸಗಾರರು ಇಲ್ಲಿಂದ ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಿರುವಂತಹ ಪದ್ಯ ಆರಂಭ ಆಗುತ್ತೆ ನಾನು ಇದುವರೆಗೂ ವಸ್ತು ಆಶಯವನ್ನು ಮಾತಾಡಿದ್ದು ಏನು ಪದ್ಯ ಓದೋಣ ಸ್ಮಶಾನದ ಬೂದಿ ಮಿಶ್ರಿತ ಮಣ್ಣು ಹೆಜ್ಜೆ ಕಲ್ಲುಗಳ ದಾಟುತ್ತ ಅರಬಿಂದ ಕೊರಡುಗಳ ಎಡವತ್ತ ಬಂದೇ ಬಯಲಿದೆ ಒಂದು ಸಲವಾದರೂ ಬೆಚ್ಚನೆಯ ಗಾಳಿ ತುಂಬಿಕೊಳ್ಳಲು ಪುಪ್ಪಸದೊಳಕ್ಕೆ ನೇರವಾಗಿ ಎಚ್ ಎಸ್ ಶಿವಪ್ರಕಾಶ್ ಅವರಿಗೆ ಆದಂತ ಅನುಭವವನ್ನು ಹೇಳ್ತಾ ಇರೋದು ಯಾರಿಗಾದ್ರೂ ನಗರ ಪ್ರದೇಶದಲ್ಲಿ ಇರೋವರಿಗೆ ಸಂಭಾವಿತರಿಗೆ ಭಾವನಾ ಜೀವಿಗಳಿಗೆ ಈ ತರದ ಅನಿಸು ಅನಿಸುಗಳು ಆಗ್ತಾನೆ ಇರ್ತವೆ ಅಯ್ಯೋ ಪ್ರಕೃತಿನೆಲ್ಲ ಹಾಳು ಮಾಡ್ಬಿಟ್ಟು ನಾವ್ ಏನ್ರಿ ಈ ದರಿದ್ರ ಆ ಮನೆ ಈ ಮನೆ ಬಂಗ್ಲೆಗಳು ಅಂತ ಕಟ್ಕೋತಾ ಇದೀವಿ ಅಂತ ಅಂದ್ಬಿಟ್ಟು ಅನ್ಸ್ಬಿಡುತ್ತೆ ಅನ್ ಮಾತಾಡ್ತಾ ಇದ್ದ ನೋಡಿ ಸ್ಮಶಾನದ ಬೂದಿ ಮಿಶ್ರಿತ ಮಣ್ಣು ಏನನ್ನ ರೂಪಕವಾಗಿ ಇಟ್ಕೊಂಡ್ ಮಾಡ್ತಾ ಇದ್ದ ಮಾತಾಡ್ತಾ ಇದಾರೆ ಇದನ್ನ ಅಂತಂದ್ರೆ ಬೂದಿ ನಿಮ್ಗೆ ಗೊತ್ತಿರ್ಬೇಕು ಆಯ್ತಾ ಇದೇನೋ ಸೌಧಗಳೆಲ್ಲ ಉರಿದ್ಮೇಲೆ ಕೊನೆಯದಾಗಿ ಇದ್ದಲು ಆದ್ಮೇಲೆ ಉಳಿಯುತ್ತಲ್ಲ ಅದನ್ನ ಬೂದಿ ಅಂತೀವಿ ಅದೇ ತರದ್ದು ನಗರ ಪ್ರದೇಶದಲ್ಲಿ ಕಟ್ಟಡವನ್ನ ಕಳ್ಸೋದಕ್ಕೆ ಇದು ಕಟ್ಟೋದಕ್ಕೆ ಬಳಸ್ತಾ ಇದ್ದೀವಿ ಸಿಮೆಂಟು ಅಂತ ಆ ಸಿಮೆಂಟ್ನ ಇಲ್ಲಿ ಹೇಳ್ತಾ ಇರೋದು ಸ್ಮಶಾನದ ಬೂದಿ ಮಿಶ್ರಿತ ಮಣ್ಣು ಹೆಜ್ಜೆ ಕಲ್ಲುಗಳ ದಾಟುತ್ತಾ ಜಲ್ಲಿ ಈಟಿಗೆ ಸಿಮೆಂಟು ಮರಳು ಈ ಎಲ್ಲವೂ ಕೂಡ ಅಲ್ಲಿ ಬಿದ್ದಿದೆ ಆಯ್ತಾ ಅವುಗಳನ್ನೆಲ್ಲ ದಾಟುತ್ತಾ ನೋಡಿ ಅದನ್ನೇ ಹೇಳ್ತಾ ಇರೋದು ಇವೆಲ್ಲವೂ ಕೂಡ ಸ್ಮಶಾನದಲ್ಲಿ ಇರ್ತವೆ ಈ ಬೂದಿ ಮಿಶ್ರಿತ ನೋಡಿ ಅದನ್ನೇ ಹೇಳ್ತಾರೆ ಸ್ಮಶಾನದ ಬೂದಿ ಮಿಶ್ರಿತ ಮಣ್ಣು ಅಂತ ಸ್ಮಶಾನದಲ್ಲಿ ಇರಬೇಕಾದದ್ದು ನಗರಗಳಿಗೂ ಊರಿಗೂ ಹೇಗ್ ಬಂದಿದೆ ಅಂತ ಊರುಗಳಿಗೂ ಹೇಗ್ ಬಂದಿದೆ ಅಂತ ಮಾತಾಡ್ತಾರ ಸ್ಮಶಾನದ ಬೂದಿ ಮಿಶ್ರಿತ ಮಣ್ಣು ಸತ್ತ ಮೇಲೆ ಹೋಗಿ ಸುಡ್ತೀವಲ್ಲ ಎಣವನ್ನ ಆ ಜಾಗಕ್ಕೆ ನಾವು ಸ್ಮಶಾನ ಅಂತ ಕರಿತೀವಿ ಅಲ್ಲಿ ಸುಟ್ಟ ಮೇಲೆ ಬೂದಿ ಬರುತ್ತೆ ಬೂದಿ ಬೂದಿ ಮಿಶ್ರಿತ ಮಣ್ಣು ಸಿಮೆಂಟ್ನ ಹೋಲಿಸ್ತಾ ಇದ್ದಾರೆ ಸಿಮೆಂಟ್ಗೆ ಯಜ್ಜೆ ಕಲ್ಲುಗಳ ದಾಟುತ್ತಾ ಅಲ್ಲಿ ಹಾಕಿರುವಂತಹ ಜಲ್ಲಿ ಕಲ್ಲುಗಳು ಸೈಜ್ ಕಲ್ಲುಗಳು ಅವೆಲ್ಲವನ್ನು ದಾಟುತ್ತಾ ಅರೆಬಿಂದ ಕೊರಡುಗಳ ಎಡವುತ್ತಾ ಅರೆಬೆಂದ ಕೊರಡುಗಳ ಎಡವುತ್ತಾ ಅಂತ ಬಿಸಿಲಲ್ಲಿ ಬೇಜಾನ್ ಬಿದ್ದಿರುತ್ತೆ ಸಾರ್ವೆ ಕಟ್ಟೋದು ಅಂತ ಸರ್ವೆ ಕಟ್ಟೋದು ಸಾರ್ವೆ ಕಟ್ಟೋದು ಅಂತ ಮುಂಟ್ ಮಾಡ್ತಾರೆ ಏನು ಎತ್ತರ ಎತ್ತರ ಮಹಡಿಗಳನ್ನ ಕಟ್ಬೇಕು ಅಂತಂದ್ರೆ ಗೋಡೆ ಎತ್ರಿಕ ಹೋಗ್ತಾ ಅವರು ಹೋಗ್ಬೇಕಲ್ಲ ಮರಗಳಿಂದ ಅದನ್ನ ಕಟ್ಕೊಂಡಿರ್ತಾರೆ ಆಗ ಒಂದಷ್ಟು ಹಾಳಾಗೋಗಿರೋನು ಅಲ್ಲೇ ಬಿಸಾಕ್ಬಿಟ್ಟ ಹೋಯ್ತಾರೆ ಅಂತವನ್ ಹೇಳ್ತಾರ ಅರೇಬಿಯನ್ ಕೊರಡುಗಳ ಕೊರಡುಗಳು ಅಂತಂದ್ರೆ ಸೌದಿ ಅಂತ ಅಷ್ಟೇನಿಲ್ಲ ಅವುಗಳು ಬಿದ್ದಿತ್ತು ಅವುಗಳನ್ನ ಇಡುತ್ತಾ ಬಂದೇ ಅವುಗಳ್ ನೋಡ್ಕೊಂಡು ಈಚೆಗೆ ಬಂದೆ ಅದಾಯ್ತಾ ಆ ತರದ ಕಟ್ಟಡಗಳ ಮಧ್ಯ ಇದ್ದ ಅವುಗಳನ್ನು ನೋಡಿಕೊಂಡು ಆ ಸಿಮೆಂಟ್ಗಳನ್ನು ತುಳ್ಕೊಂಡು ಆ ಏನೇ ಸ್ಮಶಾನದ ಬೂದಿ ಮಿಶ್ರಿತ ಮಣ್ಣನ್ನು ತುಳ್ಕೊಂಡು ಈಚೆಗೆ ಬಂದೆ ಅಂದ್ರೆ ಸಿಮೆಂಟ್ ತುಳ್ಕೊಂಡು ಈಚೆಗೆ ಬಂದೆ ಜಲ್ಲಿ ಮರಳು ಸಿಮೆಂಟ್ ಇವುಗಳನ್ನು ತುಳ್ಕೊಂಡು ಈಚೆಗೆ ಬಂದೆ ಯಾವ ಕಾರಣಕ್ಕೆ ಈಚೆಗೆ ಬರಬೇಕು ಅಂತ ಅನ್ನಿಸ್ಬಿಡ್ತು ನೋಡಿ ಬಂದೆ ಬಯಲಿದೆ ಹೊರಗಡೆ ಬಂದೆ ಈಚೆಗೆ ಒಂದು ಸಲವಾದರೂ ಬೆಚ್ಚನೆ ಗಾಳಿ ತುಂಬಿಕೊಳ್ಳಲು ಪುಪ್ಪಸದೊಳಕ್ಕೆ ಅಪ ಈಚೆಗೆ ಬಂದು ಸಾಕು ಉಸಿರು ತಗೊಂಡ ಸಾಕು ನಾನು ಪುಪ್ಪಸ ಅಂತ ಶ್ವಾಸಕೋಶ ಅಂತ ಲಂಗ್ಸ್ ಅಂತೀವಲ್ಲ ನಾವು ಅದು ಅದೊಳ ಕಡೆಗೆ ಎಷ್ಟು ಬೇಗ ಗಾಳಿ ತಗೋತೀನೋ ಅಂತ ಅನ್ನಿಸ್ತೈತಿ ಅಯ್ಯೋ ಈ ಸಿಮೆಂಟಿನ ಧೂಳು ಈ ಮಣ್ಣಿನ ಧೂಳು ಅನ್ಸ ನಗರ ಪ್ರದೇಶದಲ್ಲಿ ಕಟ್ಟಡ ಕೆಲಸಗಾರ ಅಕ್ಷರಶಃ ಸಹ ಈ ತರದ ವಾತಾವರಣದಲ್ಲೇ ಅವರು ಕೆಲಸ ಮಾಡ್ತಾ ಇರೋದು ಆ ವಾತಾವರಣವನ್ನ ಬಹಳ ಸೊಗಸಾಗಿ ಎಚ್ ಎಸ್ ಶಿವಪ್ರಕಾಶ್ ಅವರು ಕಟ್ಕೊಡ್ತಾ ಇದ್ದಾರೆ ಹೀಗೆ ಅವ್ರು ಸಿಮೆಂಟ್ ಹೊತ್ಕೊಂಡು ಬಾಣ್ಲಿಯನ್ನ ಇಟ್ಕೊಂಡು ತಲೆ ಮೇಲೆ ಒಳಾತಿತ್ತಾರೆ ನಗನಗ್ತಾನೆ ಕೆಲಸ ಮಾಡ್ಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಬದುಕನ್ನು ಕಟ್ಕೊಳ್ಬೇಕಲ್ಲ ಅದಕ್ಕೆ ಒಂದು ಸಲವಾದರೂ ಬೆಚ್ಚನೆಯ ಗಾಳಿ ತುಂಬಿಕೊಳ್ಳಲು ಪುಪ್ಪಸದೊಳಕ್ಕೆ ಅಪ್ಪ ಆ ಉಸಿರು ಕಟ್ತಾ ಇದೆ ಅಂತ ಅಂದ್ಬಿಟ್ಟು ಈಚೆಗೆ ಬಂದು ಗಾಳಿ ತಗೋಳೋಣ ಅಂತ ಅಂದ್ಬಿಟ್ಟು ತೊಗೊರ್ಲಾ ಅದು ಮುಂದುವರಿತಾ ನೋಡೋಣ ಕವಿತೆ ಏನು ಹೇಳುತ್ತೆ ಅಂತ ಮಣ್ಣ ತಿಮಿಂಗಲ ಎದ್ದು ನಿಂತಂತೆ ದೂರದಲ್ಲಿ ಇನ್ನೂ ಸುಣ್ಣ ಬಳಿಯದ ಮಹಲು ಆದರ ಭುಜದ ಮೇಲಿನ ಕೂರಿಕಾರರ ಬಣ್ಣ ಬಣ್ಣದ ಸಾಲು ಮಣ್ಣು ಇಟ್ಟಿಗೆಯಾಗಿ ಬಳಿಕ ಕಟ್ಟಡವಾಗಲು ಇಷ್ಟಿಷ್ಟೇ ಏರಿದ ಎತ್ತರದ ಜೀವಂತ ಸೀಮಾರಿಕೆ ನಗರ ಪರಿಸ್ಥಿತಿಯ ಬದುಕನ್ನ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ ಆ ಬಿಲ್ಡಿಂಗ್ ಯಾವ್ಯಾವ ರೀತಿಯಲ್ಲಿ ಕಟ್ಕೊಂಡು ಹೋಗುತ್ತೆ ಯಾವ ರೀತಿಯಲ್ಲಿ ಅದರ ವಿನ್ಯಾಸವನ್ನ ಈ ಕೂಲಿ ಕಟ್ಟಡಕಾರರು ಮಾಡ್ತಾರೆ ಅಂತ ಹೇಳ್ತಾ ಇತ್ತು ಮಣ್ಣ ತಿಮಿಂಗಲ ಎದ್ದು ನಿಂತಂತೆ ತಿಮಿಂಗಲ ಸಮುದ್ರದಲ್ಲಿರುವಂತ ಬಹಳ ದೊಡ್ಡ ಪ್ರಾಣಿ ಹಾಗೆ ನಗರ ಪ್ರದೇಶದಲ್ಲಿ ಭೂಮಿ ಮೇಲೆ ಮಣ್ಣ ತಿಮಿಂಗಲ ಅಂತ ಹೇಳ್ತಾರಲ್ಲ ಅದು ನೀರಿನ ತಿಮಿಂಗಲ ಸಮುದ್ರ ತಿಮಿಂಗಲ ಇದು ಭೂಮಿ ಮೇಲಿನ ತಿಮಿಂಗಲ ಇಷ್ಟು ದೊಡ್ಡ ಕಟ್ಟಡ ನಾನು ಪ್ರಾತಿನಿಧಿಕವಾಗಿ ಕಟ್ಟಡವನ್ನು ಹಾಕೊಂಡಿದ್ದೀನಿ ನಗರ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಡ ಬೆಂಗಳೂರಿನಲ್ಲಿ ಆಗಿನ ಕಾಲಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಯುಟಿಲಿಟಿ ಬಿಲ್ಡಿಂಗ್ ಅಂತ ಇತ್ತು ಇಪ್ಪತ್ನಾಲ್ಕು ಅಂತಸ್ತು ಅದನ್ನ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ ಈಗ ಅದರ ಅಪ್ಪನಂಥ ಬಿಲ್ಡಿಂಗ್ಗಳು ಎಷ್ಟೊಂದಾಗಿ ಹೋಗಿದಾವೆ ಅಂದ್ರೆ ಎಷ್ಟು ಕಟ್ಟುತ್ತಾ ಇದ್ದಾರೆ ಅಂತ ಮರ ಗಿಡಗಳನ್ನೆಲ್ಲ ಎಷ್ಟು ನಾಶ ಮಾಡಿದ್ದಾರೆ ಪ್ರಾಕೃತಿಕ ಪರಿಸರವನ್ನೆಲ್ಲ ತಿಂದಾಕಿ ಈ ಈ ಬಿಲ್ಡಿಂಗ್ಗಳನ್ನೇ ಕಟ್ತಾ ಇದ್ದಾರೆ ನೋಡಿ ಅದನ್ನೇ ಹೇಳ್ತಾ ಮಣ್ಣ ತಿಮಿಂಗಲ ಎದ್ದು ನಿಂತಂತೆ ಸಮುದ್ರದಲ್ಲಿ ಹೇಗೆ ತಿಮಿಂಗಲ ಅನ್ನುವಂಥ ದೊಡ್ಡ ಪ್ರಾಣಿಯೋ ಹಾಗೆ ನಗರ ಪ್ರದೇಶದಲ್ಲಿ ತಿಮಿಂಗಲದ ಹಾಗೆ ತಿಮಿಂಗಲದ ಹಾಗೆ ಮರಗಿಡಗಳನ್ನೆಲ್ಲ ತಿಂದು ಹೇಳ್ತಾ ಇರುವಂತಹ ಏನು ಕಟ್ಟಡದ ತಿಮಿಂಗಲ ಅಂತ ಹೇಳ್ತಾ ಇರೋದು ಮಣ್ಣ ತಿಮಿಂಗಲ ಸಹ ಹೇಳ್ತಾರೆ ಮಣ್ಣ ತಿಮಿಂಗಲ ಎದ್ದು ನಿಂತಂತೆ ದೂರದಲ್ಲಿ ಇನ್ನು ದೂರದಲ್ಲಿ ಇದೆ ಇನ್ನು ಸುಣ್ಣ ಬಳಿಯದ ಇನ್ನು ಪೇಂಟ್ ಆಗಿಲ್ಲ ಮಹಾಲು ಮಹಾಲು ಅಂತಂದ್ರೆ ಬಂಗಲೆ ಬಿಲ್ಡಿಂಗು ಕಟ್ಟಡ ಅಂತ ಅರ್ಥ ಅದರ ಭುಜದ ಮೇಲಿನ ಕೂಲಿಕಾರರ ಅದರ ಭುಜದ ಮೇಲಿನ ಅಂದ್ರೆ ಮೊದಲನೇ ಫ್ಲೋರು ಎರಡನೇ ಫ್ಲೋರು ನಾಲ್ಕನೇ ಫ್ಲೋರು ಐದನೇ ಫ್ಲೋರ್ ಅಂತ ಅಲ್ಲಿ ಅಲ್ಲ ಒಬ್ಬ ಕೆಲಸ ಮಾಡ್ತಾ ಇರೋರು ಅವ್ರ ಭುಜದ ಮೇಲಿನ ಅದರ ಭುಜದ ಮೇಲಿನ ಕೂಲಿಕಾರರ ಬಣ್ಣ ಬಣ್ಣದ ಸಾಲು ಬಣ್ಣ ಬಣ್ಣದ ಸಾಲು ಬೇರೆ ಬೇರೆಯವರು ಅವರು ಸ್ವಂತ ಬಟ್ಟೆ ಏನು ಇರೋದಿಲ್ಲ ಯಾರಾದ್ರನ್ನಾದ್ರು ನಿಮ್ದೊಂದು ಹಳೆ ಶರ್ಟ್ ಇದ್ರೆ ಕೊಡಿ ನಿಮ್ದೊಂದು ಹಳೆ ಪ್ಯಾಂಟ್ ಇದ್ರೆ ಕೊಡಿ ಅಂತ ಅನ್ಬಿಟ್ಟು ಹೆಣ್ಮಕ್ಳುನು ಕೂಡ ಈಗ ಬೇರೆ ಶರ್ಟ್ ಗಳನ್ನ ಈಸ್ಕೊಂಡು ಅವ್ರು ಆಗದೆ ಇರುವಂತೊಗಲೆ ಬಟ್ಟೆ ಈಸ್ಕೊಂಡು ಹಾಕೊಂಡು ಇರ್ತಾರೆ ಬಂಡ್ ಬಣ್ಣದವ್ನ ಅದನ್ನ ನೋಡಿದರೆ ಅಂತ ವಾತಾವರಣವನ್ನ ಹೆಚ್ಚು ಶಿವಪ್ರಕಾಶ್ ಅವ್ರು ಕಂಡು ಇದನ್ನ ಬರಿತಾ ಇರೋದು ಅದರ ಭುಜದ ಮೇಲಿನ ಕೂಲಿಕಾರರ ಬಣ್ಣ ಬಣ್ಣದ ಸಾಲು ಮಣ್ಣು ಇಟ್ಟಿಗೆಯಾಗಿ ಬಳಿಕ ಕಟ್ಟಡವಾಗಲು ನೋಡಿ ಅಲ್ಲಿ ಮರಳನ್ನು ಹಾಕೊಂಡಿದ್ದಾರೆ ಇಟ್ಟಿಗೆ ಹಾಕೊಂಡಿರ್ತಾರೆ ಇವೆಲ್ಲವೂ ನೋಡೋದಕ್ಕೆ ಮಣ್ಣು ಇಟ್ಟಿಗೆ ಇವೇ ಆಗಿರುತ್ತೆ ಅವುಗಳನ್ನ ಸೇರಿಸಿ ವಿನ್ಯಾಸದಲ್ಲಿ ಕಟ್ಟಾಗ ಅದು ಒಂದು ಕಟ್ಟಡ ಆಗೋಗುತ್ತೆ ಅಂತ ಹೇಳ್ತಾರೆ ಮಣ್ಣು ಇಟ್ಟಿಗೆಯಾಗಿ ಬಳಿಕ ಕಟ್ಟಡವಾಗಲು ಇಷ್ಟಿಷ್ಟೇ ಏರಿದ ಎತ್ತರದ ಜೀವಂತ ಸೀಮಾ ರೇಖೆ ಇಷ್ಟಿಷ್ಟೇ ಏರಿದ ಎತ್ತರದ ಸೀಮಾ ರೇಖೆ ಅಂತ ಇಷ್ಟಿಷ್ಟೇ ಮೊದಲು ಗ್ರೌಂಡ್ ಫ್ಲೋರು ಆಮೇಲೆ ಫಸ್ಟ್ ಫ್ಲೋರು ಆಮೇಲೆ ಸೆಕೆಂಡ್ ಫ್ಲೋರು ಅದನ್ನೇ ಇಷ್ಟಿಷ್ಟೇ ಏರಿದ ಎತ್ತರಕ್ಕೆ ಏರಿದ ಅದೇ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಹಿಂಗೆ ಎಷ್ಟೆಷ್ಟೋ ಅವ್ರ ಸಾಮರ್ಥ್ಯ ಇರಂಗೆ ಜೀವಂತ ಸೀಮಾ ರೇಖೆ ಸೀಮಾ ರೇಖೆ ಅಂದ್ರೆ ಗಡಿ ಅಂತ ಅನ್ಬಿಟ್ಟು ಆಯ್ತಾ ಇಷ್ಟಕ್ಕೆ ಹಾಕಬೇಕು ಅಂತ ಅನ್ಬಿಟ್ಟು ಅವ್ರು ಪ್ಲಾನ್ ಮಾಡಿರ್ತಾರಲ್ಲ ಅಷ್ಟು ಎತ್ತರಕ್ಕೂ ಏರಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಲ್ಲ ಮುಂದಿಟ್ಕೊಳ್ಳೋಣ ಕೈಯಿಂದ ಕೈಗೆ ಆರುವ ಬಾಣಲ್ಗೆ ಒಂದು ರೆಕ್ಕೆ ಮೂಡದ ಮಣ್ಣು ತುಂಬಿದ ಲೋಹದ ಹಾಕಿ ತೊನೆಯುವ ತೋಳುಗಳ ಹಿಂದೆ ಬಗಲ ಕಿಂಡಿಗಳಲ್ಲಿ ನೀಲಿ ಹೊತ್ತಿ ಉರಿದರೆ ಏನು ಮೋಡಗಳು ಬೂದಿ ಎಷ್ಟು ಕಟ್ಟಿದರೆನು ಬುಡದಿಂದ ಅಡಿ ಬೆಳೆದು ಬೆವರುಂಡು ನಿಲ್ಲುವ ಸುತ್ತ ಹಬ್ಬುವ ಮಜಲು ಮಹಲು ಎಷ್ಟು ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ ಕೈಯಿಂದ ಕೈಗೆ ಹಾರುವ ಬಾಣಲಿಯೊಂದು ಈ ಕೈಯಿಂದ ಕೈಗೆ ಆಂಥ ಬಾಣಲಿ ಈಗ ಸಹಜವಾಗಿ ಕಟ್ಟಡ ಕಾರ್ಮಿಕರು ಬಳಸುವಂತ ಒಂದು ಬಾಣಲಿ ಹಿಂಗೆ ಹಿಂಗ್ ತಲೆ ಮೇಲೆ ಇಟ್ಕೊಂಡಿರ್ತಾರಲ್ಲ ಕಾಂಕ್ರೀಟ್ ಅನ್ನ ಹಾಕ ಸುರಿತಾರಲ್ಲ ಮಣ್ಣನ್ನು ಸುರಿಯಕ್ಕೆ ಮರಳು ಜಲ್ಲಿ ಸುರಿಯಕ್ಕೆ ಹಿಂಗ್ ತಲೆ ಮೇಲೆ ಇಟ್ಕೊಂಡಿರ್ತಾರಲ್ಲ ಅದು ಅದು ಲೋಹದ ಅಕ್ಕಿಯಾಗಿ ಆರ್ತಾ ಇದೆ ಕೈಯಿಂದ ಕೈಗೆ ಅಂತ ಹೇಳ್ತಾರ ಕೈಯಿಂದ ಕೈಗೆ ಆರುವ ಬಾಣಲಿ ಎಂದು ಬಾಣಲಿ ಅಂತಂದ್ರೆ ಹಿಂಗೆ ತಲೆ ಮೇಲೆ ಇಟ್ಕೊಂಡಿರಲ್ಲ ಅದು ಬಾಣಲಿ ಎಂದು ರೆಕ್ಕೆ ಮೂಡದ ಮಣ್ಣು ತುಂಬಿದ ಲೋಹದ ಅಕ್ಕಿ ಆ ಬಾಣಲಿಯನ್ನ ಲೋಹದ ಅಕ್ಕಿಗೆ ಹೋಲಿಸ್ತಾ ಇದ್ದಾರೆ ಎಚ್ ಎಸ್ ಶಿವಪ್ರಕಾಶ್ ಅವರು ಯಾಕಂದ್ರೆ ಕೈಯಿಂದ ಕೈಗೆ ಹೋಗುತ್ತಲ್ಲ ಅಂತ ಹಾರ ನೋಡಿ ರೆಕ್ಕೆ ಮೂಡದ ರೆಕ್ಕೆ ಇಲ್ಲದೇ ಇರುವಂತ ಮಣ್ಣು ಅದರಲ್ಲಿ ಮಣ್ಣು ತುಂಬಿದೆ ಲೋಹದ ಅಕ್ಕಿ ಕಬ್ಬಿಣದ ಹಕ್ಕಿ ಹಕ್ಕಿ ಅಂತ ಹೇಳ್ತಾ ಇದ್ದಾರೆ ಲೋಹ ಅಂದ್ರೆ ಕಬ್ಬಿಣ ಅಂತ ಕಬ್ಣದದು ಹಕ್ಕಿ ಅಂತ ಹೇಳ್ತಾ ಇದ್ದಾರೆ ಅದು ಕೈಯಿಂದ ಕೈಗೆ ಕೈಯಿಂದ ಕೈಗೆ ಅದು ಪಾಸಾಗುತ್ತಲ್ಲ ಆ ಕಾರಣಕ್ಕೆ ಹಾರ್ಕೊಂಡು ಹೋಗ್ತಾ ಇದೆ ಅದು ಲೋಹದ ಅಕ್ಕಿ ಅಂತ ಅಂದ್ಬಿಟ್ಟು ಇವರು ಹೇಳ್ತಾ ಇರೋದು ಕೈಯಿಂದ ಕೈಗೆ ಹಾರುವ ಬಾಣಲಿಯೊಂದು ರೆಕ್ಕೆ ಮೂಡದ ಮಣ್ಣು ತುಂಬಿದ ಲೋಹದಾಕಿ ತೊನೆಯುವ ತೋಳುಗಳ ಹಿಂದೆ ಬಗಲ ಕಿಂಡಿಗಳಲ್ಲಿ ನೀಲಿ ಹೊತ್ತಿ ಉರಿದರೆ ಏನು ಮೋಡಗಳು ಬೂದಿ ಎಷ್ಟು ಕಟ್ಟಿದರೆ ಎಷ್ಟು ಸೊಗಸಾದ ಮಾತುಗಳನ್ನು ಹೇಳ್ತಾ ಇದ್ದಾರ್ರೀ ಭವಿಷ್ಯದಲ್ಲಿ ನೋಡಿ ಈ ರೀತಿಯಾಗಿ ಕಟ್ಟಡವನ್ನ ಕಟ್ಟನೇ ಇದ್ದಾರೆ ಆದ್ರೆ ಬರೀ ಕಟ್ಟಡವೇ ಬೇಕಾ ಮನುಷ್ಯನ ಬದುಕಿಗೆ ಕಟ್ಟಡ ನಿರ್ಮಾಣಕ್ಕೋಸ್ಕರ ಅಲ್ಲಿರುವಂತಹ ಪ್ರಾಕೃತಿಕ ವಾತಾವರಣವನ್ನು ನಾಶ ಮಾಡ್ತಾ ಇರೋದ್ರಿಂದ ತೊನೆಯುವ ತೋಳುಗಳ ಹಿಂದೆ ಬಗಲ ಕಿಂಡಿಗಳಲ್ಲಿ ನೀಲಿ ಹೊತ್ತಿ ಉರಿದರೆ ಏನು ಅಂತ ಆಕಾಶ ತಗದಗಾಂತ ಹತ್ತಿ ಉರಿದ್ರೇನು ಏನು ಭೂಮಿ ಒತ್ತಿ ಹುರಿದ್ರೇನು ಏನು ಮೋಡಗಳು ಬೂದಿ ಎಷ್ಟು ಕಟ್ಟಿದರೆ ಏನು ಸಿಮೆಂಟ್ ತಯಾರು ಮಾಡುವುದಕ್ಕೆ ಆಯ್ತಾ ಇಟ್ಟಿಗೆ ತಯಾರು ಮಾಡುವುದಕ್ಕೆ ಜಲ್ಲಿ ತಯಾರು ಮಾಡುವುದಕ್ಕೆ ಏನೇನೆಲ್ಲ ವ್ಯವಸ್ಥೆಗಳಿದಾವೆ ಆ ಎಲ್ಲ ವ್ಯವಸ್ಥೆಗಳಿಂದ ಪ್ರಕೃತಿಯ ಮೇಲೆ ಇನ್ನಿಲ್ಲದ ಆಘಾತಗಳಾಗ್ತಾ ಇದೆ ಆಮೇಲೆ ಸ್ವಚ್ಛವಾದಂತ ಆಮ್ಲಜನಕ ಬೇಕು ಅಂತಂದ್ರೆ ಪರಿಸರ ಚೆನ್ನಾಗಿರಬೇಕು ಅಂತಂದ್ರೆ ಮರಗಿಡಗಳು ಜಾಸ್ತಿ ಇರಬೇಕು ಬಿಲ್ಡಿಂಗ್ಗಳು ಜಾಸ್ತಿ ಇದ್ರೆ ಏನು ಪ್ರಯೋಜನ ಇಲ್ಲ ನಮ್ಮ ಮುಂದಿನ ಜನಾಂಗಕ್ಕೆ ಥರದ್ದೊಂದು ಪರಿಶುದ್ಧವಾದಂತ ಮರಗಿಡಗಳಿರುವಂಥ ವಾತಾವರಣವನ್ನು ಬಿಟ್ಬಿಟ್ಟು ಹೋಗ್ಬೇಕೆ ಹೊರತು ನಾವು ಈ ರೀತಿಯ ಭವ್ಯ ಬಂಗಲೆಗಳನ್ನಲ್ಲ ಅದು ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾ ಇರೋದು ಇವರು ತೊನೆಯುವ ತೋಳುಗಳ ಹಿಂದೆ ಭವಿಷ್ಯದಲ್ಲಿ ಭವಿಷ್ಯವನ್ನ ಚಂದ ಮಾಡ್ಕೊಳ್ಬೇಕಾಗಿರುವಂತ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಇದನ್ನ ಹೇಳ್ತಾ ಇರೋದು ತೊನೆಯುವ ತೋಳುಗಳ ಹಿಂದೆ ಬಗಲ ಕಿಂಡಿಗಳಲ್ಲಿ ನೀಲಿ ಹೊತ್ತಿ ಉರಿದರೆ ಏನು ನೀಲಿ ಅಂದ್ರೆ ಆಕಾಶ ಅಂತ ಆಕಾಶ ಹೊತ್ತಿ ಉರಿದ್ರೆ ಏನು ಮೋಡಗಳು ಬೂದಿ ಎಷ್ಟು ಕಟ್ಟಿದರೇನೋ ಅಪ ಪ್ರಕೃತಿ ಏನಾದ್ರೆ ಏನೋ ನನಗೆ ಒಂದು ಒಳ್ಳೆ ಬಿಲ್ಡಿಂಗ್ ಬೇಕು ಹೇಳಿ ನಾವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂತ ಇದೆ ನೀಲಿ ಹೊತ್ತಿ ಉರಿದರೆ ಏನು ಆಕಾಶ ಹೊತ್ತಿ ಉರಿದ್ರೆ ನಮ್ಗೆ ಏನಾಗ್ಬೇಕಾಗಿದೆ ಅಯ್ಯೋ ನೋಡ್ಕೊಳ್ಳೋಣ ನಮ್ಮ ಮುಂದಕ್ಕೆ ಅಂತ ಹೇಳಿ ಭವಿಷ್ಯದಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಗಾಳಿ ಬೇಕಪ್ಪ ಅವ್ರಿಗೆ ಆಮ್ಲಜನಕ ಬೇಕಪ್ಪ ಅವ್ರ ಬದುಕು ಸುಂದರ ಆಗಬೇಕು ಅಂತಂದ್ರೆ ಪ್ರಕೃತಿನ ನಾವು ಇದನ್ನ ಚೆನ್ನಾಗಿ ಉಳಿಸ್ಬಿಟ್ಟು ಹೋಗ್ಬೇಕಪ್ಪ ಅನ್ನುವಂಥ ಯಾವ ಚಿಂತೆಯನ್ನು ಇಟ್ಕೊಂಡಿಲ್ಲ ಇವರು ನೀಲಿ ಹೊತ್ತಿ ಉರಿದರೆ ಏನು ಮೋಡಗಳು ಬೂದಿ ಎಷ್ಟು ಕಟ್ಟಿದರೆ ಏನು ಅಂತ ಹೇಳ್ತಾರೆ ಈ ರೀತಿಯಾಗಿ ಇದ್ರೆ ಮೋಡ ಏನೋ ಆ ಥರದ ಹೋಗಿ ಕಟ್ಟಿಬಿಡುತ್ತೆ ಅಲ್ವಾ ಈಗಲೇ ಓಝೋನ್ ಪದರ ಎಲ್ಲ ತೂತ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಾವೇನೇನೋ ಮಾತಾರ ಅವಿವೇಕದಿಂದ ಅದು ಏನು ಕಟ್ಟಿದ್ರೆ ಏನೋ ಅದೇನು ಹಾಳಾದ್ರೆ ಏನೋ ನಮಗೆ ಬುಡದಿಂದ ಅಡಿ ಅಡಿ ಬೆಳೆದು ಬೆವರಂಡು ನಿಲ್ಲುವ ಸುತ್ತ ಹಬ್ಬ ಮಜಲು ಮಹಲು ಅದೇನಾದ್ರೆ ಏನ್ರೀ ಆಕಾಶ ಏನಾದರೂ ಏನೋ ಮೋಡ ಏನಾದರೂ ಏನೋ ನಮಗ್ ಬೇಕಾಗಿರೋದು ಬುಡದಿಂದ ಅಡಿ ಅಡಿ ನೆಲದಿಂದ ಅಡಿ ಅಡಿಗೂ ಎಷ್ಟು ಫ್ಲೋರು ಐವತ್ತು ಫ್ಲೋರ್ ಕಟ್ಟಿದ್ದೀನಿ ಇಪ್ಪತ್ತು ಫ್ಲೋರ್ ಕಟ್ಟಿದ್ದೀನಿ ದೊಡ್ಡ ಅಪಾರ್ಟ್ಮೆಂಟು ಕಾಂಪ್ಲೆಕ್ಸು ಅಂತ ಹೇಳ್ಕೊಬೇಕು ನಾವು ಅಷ್ಟೇ ನೋಡಿ ಬುಡದಿಂದ ಅಡಿ ಅಡಿ ಬೆಳೆದು ಬೆವರುಂಡು ನಿಲ್ಲುವ ಬೆವರುಂಡು ಹಾಗೆ ಅದು ಬೆಳೆಯೋದಕ್ಕೆ ಕೂಲಿ ಕಾರ್ಮಿಕರ ಬೆವರನ್ನ ಅದು ಸುರಿಸ್ಕೊಂಡಿರುತ್ತೆ ಖರ್ಚು ಮಾಡ್ಕೊಂಡಿರುತ್ತೆ ಅದು ಆ ಕಟ್ಟಡ ಸುಮ್ ಸುಮ್ನೆ ಎದ್ಬಿಟ್ಟಿರಲ್ಲ ಅದು ಕೂಲಿ ಕಾರ್ಮಿಕರ ಬೆವರನ್ನ ಸೋರಿಸಿಕೊಂಡಿರುತ್ತೆ ಅದು ಹಾಗೆ ಸುತ್ತ ಹಬ್ಬುವ ಬೆವರುಂಡು ನಿಲ್ಲುವ ಸುತ್ತ ಹಬ್ಬುವ ಮಜಲು ಮಹಲು ಹಂತ ಹಂತವಾದಂತಹ ಆ ಮಹಲು ಆ ಬಿಲ್ಡಿಂಗು ಎತ್ತರೆತ್ತರದಂತ ಆ ಬಿಲ್ಡಿಂಗು ಮಹಲು ಆ ಬಂಗಲೆ ಆ ಯಾವೆಲ್ಲ ವಿಚಾರಗಳಿಂದ ತುಂಬಿಕೊಂಡಿರುತ್ತೆನ್ನುವಂಥದನ್ನ ಅವ್ರು ಹೇಳ್ತಾರೆ ಬೆವರುಂಡು ನಿಲ್ಲುವ ಮಜಲು ಮಹಲು ಅಂತ ಹೇಳ್ತಾರ ಎಲ್ಲ ಭವ್ಯವಾದ ಕಟ್ಟಡಗಳ ಹಿಂದೆ ಹುಲಿ ಕಟ್ಟಡ ಕಾರ್ಮಿಕರ ನೋವಿರುತ್ತೆ ಅಂತ ಮಾತಾಡ್ತಾರ ಎಷ್ಟು ಸೊಗಸಾಗಿದೆ ನೋಡಿ ಬಾವಿಗಾಲಿಗಳ ಸಿಡಿಮಿಡಿಯ ಕೂಗುಗಳ ಕರೆಗಳ ಮಧ್ಯೆ ಸುಡು ಮರಳ ರಾಶಿಯ ಹರುಕು ನೆರಳಲ್ಲಿ ಅರೆತರದ ಕಣ್ಣುಗಳ ಕಂದನೆಗೆ ಆಲ ನೋಡುವ ಅಮ್ಮ ನಿನ್ನ ಗರ್ಭದ ಗುಪ್ತ ಸಾಮ್ರಾಜ್ಯಗಳಲ್ಲಿ ನಗರನಾಡುಗಳು ಎಷ್ಟು ಹೊರಳುತ್ತಿವೆ ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡಿ ಕಟ್ಟಡಗಳನ್ನ ಕಟ್ಟಿಬಿಡ್ತಾ ಇದ್ದಾರೆ ಆ ಕಟ್ಟುವ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು ಅಂತ ಹೇಳಿ ಒಂದು ಅರ್ಥವನ್ನ ಇಟ್ಕೊಂಡಿದ್ರೆ ಈ ಎಲ್ಲ ಕಟ್ಟಡಗಳನ್ನು ಓದ್ತಾ ಇರುವಂತಹ ಭೂಮಿ ತಾಯಿಯ ಬದುಕನ್ನು ಮಾತಾಡ್ತಾ ಇದ್ದಾರೆ ಬಾವಿಗಾಲೆಗಳ ಸಿಡಿಮಿಡಿಯಾ ಅಂತಂದ್ರೆ ಬಾವಿಗಾಲೆಗಳು ಅಂತಂದ್ರೆ ಏನು ಅಂತಂದ್ರೆ ದೊಡ್ಡ ಬಿಲ್ಡಿಂಗು ಆಯ್ತಾ ತಂದು ಇಲ್ಲಿಗೆಲ್ಲ ಮರಳು ಸುರಿತಾರೆ ಇಲ್ಲಿಂದ ಝಿಂಗ್ ಅಂತ ಎತ್ಕೊಂಡು ಹೋಗುತ್ತೆ ಅದು ಮೇಲುಗಡೆಗೆ ಅದನ್ನ ಬಾವಿಗಾಲೆಗಳು ಅಂತ ಹೇಳೋದು ಆ ಸಿಡಿ ಮೀಡಿಯಾ ಸದ್ದು ಬರೋ ಬರೋ ಅಂತ ಈಗ ಬಿಲ್ಡಿಂಗ್ ಕಟ್ಬೇಕಾದ್ರೆ ನಿಶಬ್ದವಾದ ವಾತಾವರಣ ಇರುತ್ತಾ ಇಲ್ಲ ಗರಗರ ಗರಗರ ಅಂತ ಸದ್ದಾಗ್ತಾ ಇರತ್ತೆ ಬಾವಿಗಾಲಿಗಳು ಅದೊಂದು ಯಂತ್ರ ಮೀಡಿಯಾ ಕೂಗುಗಳ ಕರೆಗಳ ಮಧ್ಯೆ ಕೂಗುಗಳು ಬನ್ನಿ ಬೇಗ ಬನ್ನಿ ಮರಳು ಹಾಕಿ ಜಲ್ಲಿ ಹಾಕಿ ಇಟ್ಟಿಗೆ ಕೊಡಿ ಸಿಮೆಂಟ್ ಕೊಡಿ ನೀರ್ ಹಾಕಿ ಅಂತ ಹಿಂಗೆಲ್ಲ ಶಬ್ದಗಳು ಬರ್ತಾನೆ ಇರ್ತಾವಲ್ಲ ಅದು ಆ ಕೂಗುಗಳ ಕರೆಗಳ ಮಧ್ಯೆ ಸುಡು ಮರಳ ರಾಶಿಯ ಹರುಹರುಕು ನೆರಳಲ್ಲಿ ಸುಡು ಮರಳ ರಾಶಿಯ ಹರುಹರಕು ನೆರಳಲ್ಲಿ ನೆರಳನ್ನ ಪಡ್ಕೊಂಡು ಕುತ್ಕೊಳ್ಬೇಕು ಅನ್ನೋದಕ್ಕೆ ಅಲ್ಲೇನು ಮರ ಗಿಡಗಳಿಲ್ಲ ಆ ಈ ಕಟ್ತಾ ಇರುವಂತ ಸಣ್ಣ ಪುಟ್ಟ ಇದು ಇದೇನು ಸ್ವಲ್ಪ ಸ್ವಲ್ಪವೇ ಇರುವಂತ ನೆರಳು ಬಿಲ್ಡಿಂಗ್ಗಳಿಂದ ಬೆಳೋದು ಬಿಲ್ಡಿಂಗ್ಗಳಿಂದ ಬರೋ ಬೀಳೋ ನೆರಳು ನೆರಳಾಗಿರುತ್ತೆ ಅಂದ್ರೆ ಗಾಳಿ ಬೀಸಲ್ಲ ಏನು ಇಲ್ಲ ಮರದ ಹೊಂಗೆ ನೆರಳಲ್ಲಿ ಕುತ್ಕೊಳ್ಳೋದಕ್ಕೂ ಹಳ್ಳಿ ಮರದ ಕೆಳಗಡೆ ಕುತ್ಕೊಳ್ಳೋದಕ್ಕೂ ಬಿಲ್ಡಿಂಗಿನಲ್ಲಿ ಅರಕು ಮುರುಕು ಬೀಳುವಂತ ನೆರಳಲ್ಲಿ ಕುತ್ಕೊಳ್ಳೋಕು ವ್ಯತ್ಯಾಸ ಇಲ್ವಾ ಅದನ್ನೇ ಹೇಳ್ತಾ ಇರೋದು ಸುಡು ಮರಳ ರಾಶಿಯ ಅರು ಅರುಕು ನೆರಳಲ್ಲಿ ಅರೆ ತೆರೆದ ಕಣ್ಣುಗಳ ಕಂದನಿಗೆ ನಿದ್ದೆ ಅದು ಆ ವಾತಾವರಣದಲ್ಲಿ ಮಗು ಹೆಂಗ್ ನಿದ್ದೆ ಮಾಡಕ್ಕಾಗುತ್ತೆ ಅರೆ ತೆರೆದ ಕಣ್ಣುಗಳ ಕಂದನಿಗೆ ಹೊಟ್ಟೆ ಹಸಿತಾ ಇದೆ ಮಲ್ಗಕ್ಕೂ ಆಗ್ತಾ ಇಲ್ಲ ಆಯ್ತಾ ಇದೇನು ಏನು ಹಾಲು ಕುಡ್ಸೋದಕ್ಕೂ ಆಗ್ತಾ ಇಲ್ಲ ಆ ತರದಂತ ವಾತಾವರಣ ಅಮ್ಮನಿಗೆ ಹಾಲು ಕುಡಿಸೋ ವಾತಾವರಣ ಇಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಆ ತರದ ವಾತಾವರಣ ಇದೆ ಅಂತ ಸ್ಥಿತಿಯಲ್ಲಿ ಇರುವಂತ ಕಂದಮ್ಮನಿಗೆ ಅರೆ ಕಣ್ಣುಗಳ ಕಂದಮ್ಮನಿಗೆ ಹಾಲು ನೋಡುವ ಅಮ್ಮ ಹಾಲ ನೋಡುವ ಹಮ್ಮ ಹಾಲನ್ನು ಕುಡಿಸುವ ತಾಯಿ ನಿನ್ನ ಗರ್ಭದ ಗುಪ್ತ ಸಾಮ್ರಾಜ್ಯಗಳಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹಾಲು ನೋಡುವ ಹಮ್ಮ ಅರೆತೆರೆದ ಕಣ್ಣುಗಳ ಕಂದನಿಗೆ ಇದು ಬಹಳ ಸೊಗಸಾಗಿರುವಂಥ ಉಪಮೆ ಒಂದು ಏನು ಅಂತಂದ್ರೆ ಕೂಲಿ ಕಟ್ಟಡ ಕೂಲಿ ಕಾರ್ಮಿಕರು ಅಲ್ಲಿ ಹಸಿ ಬಾಣಂತಿ ತನ್ನ ಮಗುನ ಕರ್ಕೊಂಡು ಆ ಮಗು ಹಸ್ತಿರುತ್ತೆ ಆ ಮಗುಗೆ ಹಾಲು ಅನ್ನೋ ಅನ್ನೋದು ಅರ್ಥ ಆದ್ರೆ ಇನ್ನೊಂದು ಅರೆ ತರದ ಕಣ್ಣುಗಳ ಕಂದನಿಗೆ ಅಂತಂದ್ರೆ ಈ ಭೂಮಿ ತಾಯಿ ಅರೆ ತೆರೆದ ಕಣ್ಣುಗಳ ಅರೆ ತೆರೆದ ಕಣ್ಣುಗಳ ಕಂದನಿಗೆ ಅಂತಂದ್ರೆ ಕಂದ ಅಂತಂದ್ರೆ ನಾವೆಲ್ಲರೂ ಅರೆ ತೆರೆದ ಕಣ್ಣುಗಳು ಅಂತಂದ್ರೆ ಅಜ್ಞಾನ ಸರಿಯಾದ ಪರಿಪೂರ್ಣವಾದ ತಿಳುವಳಿಕೆ ಇಲ್ದೆಯರ್ ಅವರು ಕಣ್ಣು ತೆರೆದೇ ಇಲ್ಲ ಅಂತ ಕಣ್ಣು ತೆರೆದು ನೋಡು ನೋಡುವುದು ಅನ್ನುವಂಥದ್ದು ಬಹಳ ವಿಶೇಷವಾದದ್ದು ಅದು ಬಹಳ ಮುಖ್ಯ ಅಂತರೀಕ್ಷಣೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಅಂತರಂಗದಿಂದ ನೋಡ್ಬೇಕು ಯಾವ್ದಾದ್ರು ವಿಷಯನ ಅಂತ ಹೇಳ್ತಿರ್ತಾರೆ ಅದನ್ನ ಮಾತಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಎಚ್ ಎಸ್ ಶಿವಪ್ರಕಾಶ್ ಅವರು ಎಷ್ಟು ಸೊಗಸಾಗಿ ಹೇಳ್ತಾರೆ ಇದನ್ನ ಅರೆತರದ ಕಣ್ಣುಗಳ ಕಂದನಿಗೆ ಅರೆ ತರದ ಅಂದ್ರೆ ಪ್ರಜ್ಞಾವಸ್ಥೆ ಇಲ್ಲದೆ ಇರುವಂತ ನಮ್ಮಂಥ ಅವಿವೇಕಿ ಮನುಷ್ಯರಿಗೆ ನಗರೀಕರಣ ಅನ್ನುವಂತಹ ಆಲೋಚನೆಯಲ್ಲಿ ಮುಳ್ಕೊಂಡಿರುವಂತಹ ನಮಗೆ ಭೂಮಿ ತಾಯಿಗೆ ನಾವೆಲ್ಲರೂ ಕಂದಮ್ಮಗಳೇ ಅಲ್ವಾ ಅದನ್ನ ಮಾತಾಡ್ತಾರ ಅರೆ ತರದ ಕಣ್ಣುಗಳ ಕಂದನಿಗೆ ಹಾಲ ನೋಡುವ ಹಮ್ಮ ಆಲ ನೋಡುವ ಅಮ್ಮ ಅಂದ್ರೆ ಆ ಭೂಮಿ ಭೂಮಿ ತಾಯಿ ಆ ಭೂಮಿ ತಾಯಿಯ ಮಕ್ಕಳ ನಾವು ಅಷ್ಟೊಂದು ಜ್ಞಾನ ಇಲ್ಲ ಅಜ್ಞಾನಿಗಳ ನಾವು ನಮ್ಮನ್ನು ಪುರಿತಾ ಇದ್ದಾಳೆ ನೋಡಿ ಆಲ ನೋಡುವ ಅಮ್ಮ ನಿನ್ನ ಗರ್ಭದ ಗುಪ್ತ ಸಾಮ್ರಾಜ್ಯಗಳಲ್ಲಿ ನಿನ್ನ ಒಡಲಿನಲ್ಲಿ ಅಂತ ಭೂಮಿ ತಾಯಿ ಒಡಲಿನಲ್ಲಿ ಅಂತ ನಿನ್ನ ಗರ್ಭದ ಗುಪ್ತ ಸಾಮ್ರಾಜ್ಯ ಗುಪ್ತ ರಹಸ್ಯ ಅಂತ ಸಾಮ್ರಾಜ್ಯಗಳಲ್ಲಿ ನಗರ ನಾಡುಗಳೆಷ್ಟು ಹೊರಳುತ್ತಿವೆ ಅಮ್ಮ ತಾಯಿ ಭೂಮಿ ತಾಯಿ ಅಂತ ಅರ್ಥದಲ್ಲ ಇದನ್ನ ಹೇಳ್ತಾರೆ ಅದು ಒಂದು ಇನ್ನೊಂದು ಕಟ್ಟಡ ನಿರ್ಮಾಣ ಮಾಡ್ತಾ ಇರುವಂತ ಆತಾಯಿಯು ಅಂತ ಅದರ ಅರ್ಥ ಮಗುವನ್ನ ಇಟ್ಕೊಂಡು ತನ್ನ ಕಷ್ಟಗಳೇನೇ ಇದ್ರು ಕೂಡ ಬಾಂಡ್ಲಿಯಲ್ಲಿ ಮರಳನ್ನ ಹೋಗೋದು ಸಿಮೆಂಟ್ ಎತ್ಕೊಂಡು ಹೋಗೋದು ಜಲ್ಲಿ ಹೋಗೋದು ಇಟ್ಕಿ ಎತ್ಕೊಂಡು ಹೋಗುವಂತ ಆತಾಯಿಯು ಆಗಿದ್ರೆ ಈ ಎಲ್ಲ ಪ್ರಾಕೃತಿಕ ವಾತಾವರಣವನ್ನು ನಾಶ ಮಾಡಿ ಅಜ್ಞಾನದಿಂದ ನಗರ ಪ್ರದೇಶಗಳನ್ನ ಬಿಲ್ಡಿಂಗ್ ಗಳನ್ನ ಕಟ್ತಾ ಇದ್ದಾನಲ್ಲ ಅದನ್ನ ಓರ್ತಾ ಇರುವಂತ ಭೂಮಿ ತಾಯಿಯನ್ನು ಕೂಡ ಇವರು ಪ್ರತಿಮಾತ್ಮಕವಾಗಿ ಇದ್ರೊಳಗಡೆ ತರ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಅಲ್ಲಿಗಳ ಸಾಧ್ಯ ಇಲ್ಲ ಆರೆ ತರದ ಕಣ್ಣುಗಳ ಕಂದನೆಗೆ ಅಂದ್ರೆ ನಮಗೇನೆ ಅಂತ ನಾವ್ಗ ಸರಿಯಾದ ತಿಳುವಳಿಕೆ ಇಲ್ಲ ನಮ್ಗೆ ಮನೆ ಬೇಕು ಬಿಲ್ಡಿಂಗ್ ಬೇಕು ಬದುಕೋದ್ ದುಡ್ಡು ಬೇಕು ಅನ್ನೋವಂಥದ್ದು ಅಷ್ಟೇ ಆದ್ರೆ ಮುಂದಿನ ಜನಾಂಗಕ್ಕೂ ಈ ಈ ಭೂಮಿ ಸ್ವಚ್ಛವಾಗಿರ್ಬೇಕು ಚೆನ್ನಾಗಿರ್ಬೇಕು ಅನ್ನುವಂಥ ಇನ್ನೊಂದು ತಿಳುವಳಿಕೆ ಇಲ್ಲ ಅದಕ್ಕೆ ಅರ್ಧ ತಿಳುವಳಿಕೆ ಇರೋದು ನಮ್ಗೆ ಅರೆ ತರದ ಕಣ್ಣುಗಳ ಕಂದನಿಗೆ ಆಲ ನೋಡುವ ಹಮ್ಮ ಭೂಮಿ ತಾಯಿ ನಿನ್ನ ಗರ್ಭದ ಗುಪ್ತ ಸಾಮ್ರಾಜ್ಯಗಳಲ್ಲಿ ನಿನ್ನ ಒಡಲೈನಲ್ಲಿ ಆ ತಾಯಿ ಭೂಮಿ ತಾಯಿಯಲ್ಲಿ ಈ ಭೂಮಿ ಇನ್ನು ಎಷ್ಟೆಷ್ಟು ಈ ತರದ ಕಟ್ಟಡಗಳನ್ನೇ ಹೊರಬೇಕಾಗಿದೆಯೋ ಅಂತ ಹೇಳ್ತಾ ಇರೋದು ಸಾಮ್ರಾಜ್ಯಗಳಲ್ಲಿ ನಗರ ನಾಡುಗಳೆಷ್ಟು ಹೊರಳುತ್ತಿವೆ ಇನ್ನು ಎಷ್ಟೆಷ್ಟು ನಗರ ನಾಡುಗಳು ಸೃಷ್ಟಿ ಆಗ್ತಾ ಇದಾವೆ ಹೊರಳ್ತಾ ಇದಾವೆ ಬರ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು ಬಹಳ ವಿಷಾದದಿಂದ ನಾವು ಬೆಳೀತಾ ಇರುವಂತ ಈ ವಿಚಾರವನ್ನ ಇಟ್ಕೊಂಡು ನಾವು ಆರೋಗ್ಯಕರವಾಗಿ ಬೆಳಿಬೇಕು ಅಂತ ಹೇಳೋದು ಆರೋಗ್ಯಕರವಾಗಿ ಬೆಳೆದಾಗ ಮಾತ್ರ ಯಾವುದೇ ಒಂದು ಅಭಿವೃದ್ಧಿ ಪ್ರಗತಿಪರವಾಗಿರುತ್ತೆ ಅಂತ ಪ್ರತಿಗಾಮಿತನದಲ್ಲಿ ಇರಬಾರ್ದು ಅಂತ ಹೇಳ್ತಾ ಇರೋದು ಯಾವುದೇ ಅಭಿವೃದ್ಧಿ ಪ್ರತಿಗಾಮಿತನವನ್ನು ಇಟ್ಕೊಂಡಿರಬಾರ್ದು ಅಂತ ಆ ತರದ್ದೊಂದು ತಿಳುವಳಿಕೆಯನ್ನ ಇಟ್ಕೊಂಡಿದ್ದಾಗ ಎಲ್ಲರ ಬದುಕು ಕೂಡ ತುಂಬಾ ಸೊಗಸಾಗಿರುತ್ತೆ ಅಂತ ಹೇಳ್ತಾ ಇರೋದು ಕಟ್ಟಡದ ಕೆಲಸಗಾರರ ಬದುಕನ್ನ ಹೇಳುತ್ತಲೇ ಭೂಮಿ ಮೇಲಾಗ್ತಾ ಇರುವಂತಹ ಅವಿವೇಕಗಳನ್ನ ಕುರಿತು ಮಾತಾಡ್ತಾ ಇರೋದು ಕಟ್ಟಡವನ್ನ ಕಟ್ಕೊಳ್ತಾ ಪ್ರಕೃತಿಯನ್ನ ನಾಶ ಮಾಡ್ತಾ ನಾವೆಲ್ಲ ಏನೆಲ್ಲ ಅವಿವೇಕಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಚ್ ಎಸ್ ಶಿವಪ್ರಕಾಶ್ ಅವ್ರು ಇದನ್ನ ಮಾತಾಡ್ತಾ ಇರೋದು ಪ್ರಿಯ ವಿದ್ಯಾರ್ಥಿಗಳು ಇಲ್ಲಿಗೆ ಕಟ್ಟಡದ ಕೆಲಸಗಾರರು ಅನ್ನುವಂತಹ ಈ ಪದ್ಯ ಮುಕ್ತಾಯ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಂಡಿರೋ ನೀವುಗಳು ಆಗೊಂದು ವೇಳೆ ಏನಾದ್ರು ಮರಗಿಡಗಳನ್ನು ನಾಶ ಮಾಡಿ ಬಹಳ ಈಗ ನೂರು ವರ್ಷಗಳ ಹಿಂದೆ ಮುನ್ನೂರು ವರ್ಷಗಳ ಹಿಂದೆ ಇಂದ ಬೆಳೆದಿರುವಂತಹ ಒಂದು ಬೃಹತ್ ಮರ ನಿಮ್ಮ ಮನೆ ಮುಂದೆ ಇತ್ತು ಅಂತಂದ್ರೆ ಅದನ್ನ ಕಳೆದ್ಬಿಟ್ಟು ಮನೆ ಬಿಡಬೇಕು ಅಂತ ಯೋಚನೆ ಮಾಡಬೇಡಿ ಅದನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗತ್ತಾ ಅಂತ ಯೋಚನೆ ಮಾಡಿ ಅದಕ್ಕೇನೆ ಸುಂದರ್ಲಾಲ್ ಬಹುಗುಣ ಇವರೆಲ್ಲ ಮೇಧಾ ಪಾಟ್ಕರ್ ಇವರೆಲ್ಲರು ಅಪ್ಪಿಕೋ ಚಳವಳಿ ಅನ್ನುವಂತ ತಂದಿರು ಮರವನ್ನ ಯಾವುದೇ ಕಾರಣಕ್ಕೂ ಕಡಿಬಾರ್ದು ಅಂತ ಅಂದ್ಬಿಟ್ಟು ಎಷ್ಟು ಚ ಸೊಗಸಾದಂಥ ಆಲೋಚನೆಗಳು ಸಾಲು ಮರದ ತಿಮ್ಮಕ್ಕಾಗಲಿ ಇವರೆಲ್ಲರೂ ಕೂಡ ಆ ಥರದ್ದೇ ಒಂದು ಆಲೋಚನೆಯನ್ನು ಇಟ್ಕೊಂಡವರು ಅದ್ರ ಜೊತೆಗೆ ಕಟ್ಟಡ ಕಟ್ಟಡ ಕಾರ್ಮಿಕರು ಕೂಡ ಅವ್ರಿಗೂ ಒಂದು ಜೀವನ ಇದೆ ಅವರ ಬದುಕನ್ನು ಸರಿ ಮಾಡಬೇಕು ಅಂತ ಆರೋಗ್ಯಕರವಾದಂತಹ ನೆಲೆಗಳನ್ನ ನಾವು ಉಳಿಸಿಕೊಳ್ಳುತ್ತಾ ಗೊತ್ತಾಯ್ತಾ ನಾವು ಬದುಕಿಗೆ ಬೇಕಾಗಿರುವಂತ ಸವಲತ್ತುಗಳನ್ನು ಆರೋಗ್ಯಕರವಾದ ನೆಲೆಯಲ್ಲಿ ಸೃಷ್ಟಿ ಮಾಡಿಕೊಳ್ಳುತ್ತಾ ಹಾಗೆ ಸೃಷ್ಟಿ ಮಾಡುವವರ ಬದುಕನ್ನು ಕೂಡ ಸರಿ ಮಾಡಿಕೊಳ್ಳುವ ಅಥವಾ ಸರಿ ಮಾಡುವ ಆಲೋಚನೆಯನ್ನು ನಾವು ಮಾಡಬೇಕು ಅನ್ನುವಂಥ ಅಂತದೃಷ್ಟಿಯಿಂದ ಎಚ್ ಎಸ್ ಶಿವಪ್ರಕಾಶ್ ಅವರು ಈ ಕವಿತೆಯನ್ನು ಕೊಟ್ಟಿದ್ದಾರೆ ಈ ಥರದಂಥ ತಿಳುವಳಿಕೆ ಪ್ರಿಯ ವಿದ್ಯಾರ್ಥಿಗಳಿಗೆ ನಿಮ್ಗೆ ಬಂದಿದ್ದೇ ಆದರೆ ಈ ಪದ್ಯವನ್ನು ನೀವು ಓದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ನಾನು ಭಾವಿಸ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ನಮಸ್ಕಾರ